गुरुर्विष्णुः गुरुर्देवो महेश्वरः गुरुस्साक्षात् परं ब्रह्म नागेन्द्र अल्लिद्दान गुरुर्ब्रह्मा गुरुर्विष्णुः गुरुर्देवो महेश्वरः गुरुस्साक्षात् परं ब्रह्म तस्मै श्रीगुरवे नमः कस्तूरीतिलकं ललाटपटले वक्षस्थले कौस्तुभं नासाग्रे वरमौक्तिकं करतले वेणुकरे कङ्कणं सर्वाङ्गे हरिचन्दनं सुललितं कण्ठे च मुक्तावली गोपस्त्रीपरिवेष्टितो विजयते गोपालचूडामणिः वंशी विभूषितकरान्नवनीरदाभा पीताम्बरादरुणबिम्बफलाधरोष्ठात् पूर्णेन्दुसुन्दरमुखादरविन्दनेत्रात् कृष्णात् परं किमपि तत्त्वमहं न जाने कृष्णात् परं किमपि तत्त्वमहं न जाने कुन्ति ಭಗವಂತನ ಸ್ತೋತ್ರ ಮಾಡ್ತಾ ಇದ್ದಾಳೆ. ಅದರಲ್ಲಿ ಯಾವುದು ಕರೆಕ್ಟ್ ಎಲ್ಲ ಗಡಿಯಾರಗಳು ಒಂದೊಂದು ಟೈಮ್ ಹೇಳ್ತವೆ. ಗಡಿಯಾರಗಳು ಹೆಚ್ಚಾದಾಗ ಕಾಲ ಹೆಚ್ಚು ತಪ್ಪಾಗ್ತಾ ಇದೆ, ಹೆಚ್ಚು ತಪ್ಪಾಗ್ತಾ ಇದೆ. ಯಾರಿಗೆ ಯಾವ ಟೈಮ್ ಗೊತ್ತಾಗ್ತದೆ? ನಿಮ್ಮ ಅನುಗ್ರಹದಿಂದಲೇ ನಾವು ಬದುಕಿದ್ದೇವೆ. ಹೆಜ್ಜೆ ಹೆಜ್ಜೆದಲ್ಲಿ ನಮಗೆ ಆಗಿರುವ ಬಗೆ ಬಗೆಯಾದ ದುಃಖಗಳಿಂದ ಬದುಕಿಸಿದ್ದು ನೀನೇ. ನಿಮ್ಮಿಂದಲೇ ಈ ಕುರುಜಾಂಗಲ ದೇಶ, ಈ ದೇಶ ಸುಂದರವಾಗಿದೆ, ಸುಭಿಕ್ಷವಾಗಿದೆ, ಸುಸಂಪನ್ನವಾಗಿದೆ. ನೀವಿಲ್ಲದಿದ್ದರೆ ನಾವು ಏನೂ ಅಲ್ಲ. ಆದ್ದರಿಂದ ನಮ್ಮನ್ನು ಬಿಟ್ಟು ನೀವು ಹೋಗ್ತಾ ಇದ್ದೀರೇಕೆ ಎಂದು ಹೀಗೆ ಬೇಡ್ಕೊಳ್ತಾರೆ. ಇದು ಬೇಡಿ ಕೊನೆಗೂ ಒಂದು ಒಳ್ಳೆಯ ಮಾತು. ಅಥ ವಿಶ್ವೇಶ ವಿಶ್ವಾತ್ಮನ್ ವಿಶ್ವಮೂರ್ತೆ ಸ್ವಕೇಶು ಮೇ ಸ್ನೇಹಪಾಶಮಿಮಂ ಛಿಂದಿ ದೃಢಂ ಪಾಂಡುಷು ವೃಷ್ಣುಷು. ಓ ವಿಶ್ವಾತ್ಮನ್, ಇನ್ನೊಂದು ಮಾತ್ರ ನನಗೆ ಅನುಗ್ರಹ ಮಾಡಿ. ಏನನುಗ್ರಹ? ಪಾಂಡುಷು ವೃಷ್ಣುಷು. ವೃಷ್ಣಿ ಅಂದರೆ ಯಾದವರು. ಯಾದವರಲ್ಲಿ ಪಾಂಡವರಲ್ಲಿ ನನಗೆ ಯಾವ ಆಸಕ್ತಿ ಇದೆಯೋ ಆ ಆಸಕ್ತಿಯನ್ನು ಬಿಡಿಸಿ. ಸ್ನೇಹಪಾಶಮಿಮಂ ಛಿಂದಿ. ಸ್ನೇಹಪಾಶ ಜನರಿಗೆ ತನ್ನ ರಕ್ತ ಸಂಬಂಧದಿಂದ ಅಥವಾ ಇನ್ನೇನೋ ಪ್ರೀತಿ ಸಂಬಂಧದಿಂದ ಅಥವಾ ಏನು ಹೇಳ್ತೀವಿ, ಪರಿಚಯ, ಕೆಲವು ದಿವಸ ಜೊತೆಗೆ ವಾಸ ಮಾಡುವುದರಿಂದ ಪರಸ್ಪರ ವಿನಿಮಯ ಎಂದರು. ಪರಸ್ಪರ ಉಪಕಾರ, ಇದರಿಂದ ಜನರಲ್ಲಿ ಒಂದು ಆಸಕ್ತಿ ಹುಟ್ಟುತ್ತದೆ. ಆಸಕ್ತಿ ಅಂದರೆ ಪ್ರೀತಿ ಇರಬಾರದು ಎಂದು ಅರ್ಥ ಅಲ್ಲ. ಅದು ತನ್ನ ವೈಯಕ್ತಿಕ ದೃಷ್ಟಿಯ ನನ್ನವರು ಎಂದು ಒಂದು ವಿಶೇಷ ಸಂಬಂಧ ಇರುತ್ತದೆ ನೋಡು, ಅದು ಆಸಕ್ತಿ. ವಿಶೇಷ ಸಂಬಂಧ, ವಿಶೇಷ ಸಂಬಂಧದಿಂದ ಮನುಷ್ಯನಲ್ಲಿ ವಿಶೇಷ ಸಂಬಂಧ ಏಕೆ ಅಂದರೆ ಒಂದು ಮಮಕಾರದ ಸುಖ. ಸುಖ ಎರಡು ಬಗೆ, ಲೌಕಿಕ ಸಾಂಸಾರಿಕ ಸುಖಗಳು. ಒಂದು ಭೋಗ ಸುಖ, ತಮ್ಮ ಇಂದ್ರಿಯಗಳಿಂದ ವಿಷಯಗಳನ್ನು ಅನುಭವಿಸುವಾಗ ಆಗುವಂಥ ವಿಷಯ ಇಂದ್ರಿಯ ಸುಖ. ಎರಡನೆಯದು ಮಮಕಾರದ ಸುಖ. ಈ ಎರಡು ಸಾಂಸಾರಿಕ ಸುಖಗಳೇ. ಈ ಎರಡು ಸಾಂಸಾರಿಕ ಸುಖಗಳಲ್ಲಿ ತಪ್ಪೇನಿದೆ? ಸುಖ ಸುಖವೇ ಅಲ್ಲವೇ, ಎಲ್ಲರಿಗೂ ಬೇಕು. ನೀವು ಸುಖ ತಪ್ಪು ತಪ್ಪು ಹೇಳ್ತಾ ಇದ್ದೀರಿ. ಸುಖದಲ್ಲಿ ತಪ್ಪೇನು? ಸುಖದಲ್ಲಿ ತಪ್ಪಿಲ್ಲ. ನಾವು ಸುಖವನ್ನು ತಪ್ಪೆಂದು ಹೇಳ್ತಾ ಇಲ್ಲ. ಮಮಕಾರ ಸುಖ, ವಿಷಯೇಂದ್ರಿಯ ಸಂಯೋಗ ಭೋಗ ಸುಖ, ಸುಖ ತಾನು ತಾನಾಗಿ ತಪ್ಪಲ್ಲ. ಆ ಸುಖದಲ್ಲಿ ಇದು ನಾನು ಸುಖಿಯಾಗಿದ್ದೇನೆ ಎಂಬುದು ಒಂದು ಅಭಿಮಾನ ಬರ್ತಾ ಇದಲ್ಲ, ಭೋಕ್ತೃತ್ವ ಭಾವ, ನಾನು ಸುಖಿಯಾಗಿದ್ದೇನೆ. ಆ ನಾನು ಬುದ್ಧಿ ನಿನ್ನನ್ನು ದೇಹ ಇಂದ್ರಿಯ ಮನಸ್ಸುಗಳಿಗೆ ಸಿಕ್ಕಿಸಿ ಈ ಕೆಲವರು ವ್ಯಕ್ತಿಯರು, ಈ ಕೆಲವರು ಜನರು, ಈ ವಿಷಯಗಳು ಇವು ಮಾತ್ರ ನನ್ನವು ಎಂದು ನಿನ್ನನ್ನು ಪರಿಮಿತಗೊಳಿಸುವುದರಿಂದ
ಅದೇ ಸುಖ ದುಃಖಕ್ಕೆ ಕಾರಣವಾಗ್ತಾ ಇದೆ. ಅದರಿಂದ ಸುಖ ಬೇಡ ಹೇಳಿದ್ದೀವಿ ಅಷ್ಟೇ. ಸುಖ ಬೇಡ ಅಂದರೆ ಸುಖನೇ ಬೇಡ ಎಂದು ಅರ್ಥ ಅಲ್ಲ. ಅಲ್ಲಿ ನೋಡಿ ಜನರು ಅರ್ಥ ಮಾಡ್ಕೊಂಡು, ಸುಖ ಬೇಡ ಅಲ್ಲ, ಆ ಸುಖದ ಜೊತೆಗೆ ಒಂದು ನಾನು ಎಂಬ ಅಭಿಮಾನ ಸೇರಿಕೊಂಡಿದೆಯಲ್ಲ, ಆ ಅಭಿಮಾನದಿಂದ ಸುಖ ದುಃಖಕ್ಕೆ ಕಾರಣವಾಗ್ತಾ ಇದೆ. ಅಭಿಮಾನವನ್ನು ನಿಂದೆ ಮಾಡ್ತಾ ಇದ್ದೀವಿ, ಸುಖವನ್ನಲ್ಲ. ಅದು ವ್ಯತ್ಯಾಸ ನೋಡಿ. ಇಂದ್ರಿಯ ಸುಖ, ಮಮಕಾರ ಸುಖ. ಮಮಕಾರ ತಾನು ತಾನು ಕೆಟ್ಟದಲ್ಲ, ಆ ಮಮಕಾರದಲ್ಲಿ ಇದು ಮಮಕಾರ ಅಂದರೆ ಏನು? ಇವರು ನನ್ನ ಜನರು. ನನ್ನ ಅಂದರೆ ಯಾರು? ನಾನು ಇದ್ದರೆ ನನ್ನಾಗುತ್ತಾರೆ. ಆ ನಾನು ಎಂದು ಸೇರಿಕೊಂಡಿದೆ ಅಲ್ಲ, ಅದರಿಂದ ಇವರು ನನಗೆ ಉಪಕಾರ ಮಾಡಿದರೆ ನನ್ನ ಜನರು, ಇನ್ನೊಬ್ಬರಿಗೆ ಇನ್ನೊಬ್ಬರಿಗಿದ್ದರೆ ಇರಲಿ ನಮಗೇಕೆ ಅನಿಸುತ್ತದೆ. ಅಂದರೆ ಕೆಲವರು ಮಾತ್ರ ನಮ್ಮ ಜನರು. ಈ ನನ್ನ ನಾನು ಎಂಬುದು, ಈ ಅಭಿಮಾನವೇ ಆ ಸುಖವನ್ನು ದುಃಖವಾಗಿ ಪರಿಣಾಮವಾಗುವಂತೆ ಮಾಡ್ತಾ ಇದೆ. ಅದಕ್ಕೋಸ್ಕರ ಈ ಅಭಿಮಾನವನ್ನು ಶಾಸ್ತ್ರ ನಿಂದೆ ಮಾಡಿತೇ ಹೊರತು ಸುಖ ಮಮಕಾರ ಅಲ್ಲ. ಆ ಮಮಕಾರವೇ ನಾನೆಂಬ ಅಭಿಮಾನವನ್ನು ಬಿಟ್ಟಿರುವಾಗ ಅದೇ ಮಮಕಾರ ಒಂದು ಉತ್ತಮವಾದ ಸಾತ್ವಿಕ ಪ್ರೀತಿಯಾಗುತ್ತದೆ. ಮಮಕಾರ ಇರಲಿ, ಅದರಲ್ಲಿ ನಾನು ಎಂಬ ಅಭಿಮಾನ ಬಿಟ್ಟರೆ, ಇವರು ನನ್ನವರು, ನನಗೆ ಮಾತ್ರ ಬೇಕಾಗಿರುವವರು ಎಂದು ಆ ನಾನು ನನ್ನವರು ಎಂಬುದು ಬಿಟ್ಟರೆ ಎಲ್ಲರಲ್ಲಿ ಒಂದು ಸಹಜವಾದ ಪ್ರೀತಿ ಇರುತ್ತದೆ ನೋಡು. ಅದು ಒಳ್ಳೆಯದು, ಅದು ನಮ್ಮ ಮನಸ್ಸನ್ನು ಕೆಡಿಸಲ್ಲ. ಮನಸ್ಸಿನಲ್ಲಿ ಒಂದು ಸೌಮ್ಯತೆ ಇರುತ್ತದೆ, ಶಾಂತ ಇರುತ್ತದೆ, ಪಕ್ಷಪಾತ ತೋರಿಸಲ್ಲ. ಏಕೆಂದರೆ ಪಕ್ಷಪಾತ ಇದ್ದರೆ, ಇವರು ನಮ್ಮ ಜನರಾದರೆ, ಇವರು ನಮಗೆ ಹತ್ತಿರಕ್ಕೆ ಬಂದರೆ ಸುಖ, ದೂರ ಹೋಗಿದ್ದರೆ ಬೇಜಾರು. ಆದರೆ ಆ ಸಹಜವಾದ ಪ್ರೀತಿ ಇದ್ದರೆ, ಮಮಕಾರ ಬಿಟ್ಟಿರುವ ಪ್ರೀತಿ ಇದ್ದರೆ, ಅವರು ಹತ್ತಿರ ಇರುವಾಗ ಆನಂದ ಇರುತ್ತದೆ, ದೂರಕ್ಕೆ ಹೋದರೂ ನೆನಪಿಸಿಕೊಂಡು ಅದೇ ಪ್ರೀತಿಯಲ್ಲಿರ್ತೀವಿ, ಪ್ರೀತಿ ಕಡಿಮೆ ಆಗಲ್ಲ. ದೂರವಿರಲಿ ಹತ್ತಿರವಿರಲಿ, ಪ್ರೀತಿ ಮಾತ್ರ ಸಹಜವಾಗಿರುತ್ತದೆ. ಇದು ಸಾತ್ವಿಕವಾದ, ಇದು ಶುದ್ಧ, ಇದು ತಪ್ಪಲ್ಲ, ಇದು ದೋಷ ಇಲ್ಲ. ದೋಷ ಎಲ್ಲಿ? ಮಮಕಾರ ಅಹಂಕಾರ ಸೇರಿಕೊಂಡಾಗ ಅದೇ ಸುಖ, ಅದೇ ಪ್ರೀತಿ ಕಟ್ಟದಾಗ್ತಾ ಇದೆ. ಜನರು ಶಾಸ್ತ್ರದಲ್ಲಿ ಹೇಳಿದ್ದು ಸುಖನಿಂದ, ಬಂಧುಗಳಿಂದ, ಬಂಧುಗಳ ಮೇಲೆ ಪ್ರೀತಿನಿಂದ, ಎಲ್ಲರೂ ನಿಂದೆ ಮಾಡ್ತಾರೆ. ಏನಿಲ್ಲದೇ ಇರಬೇಕಾ? ಯಾರ ಮೇಲೆ ಪ್ರೀತಿ, ಯಾರ ಮೇಲೆ ಇಲ್ಲದ ಕಲ್ಲು ಆಗಿರಬೇಕಾ ಅಂದ್ಕೊಳ್ತಾರೆ ಜನರು. ಅದಲ್ಲ ಹೇಳಿದ್ದು, ಶಾಸ್ತ್ರ ಹೇಳಿದ್ದನ್ನು ಇವರು ತಪ್ಪಾಗಿ ಅರ್ಥ ಮಾಡ್ಕೊಳ್ತಾ ಇದ್ದ. ಪ್ರೀತಿ ಕೆಲವರಿಗೆ ಸೀಮಿತವಾಗಿದೆ. ಏಕೆ ಅಂದರೆ ಪರಾಧೀನವಾಗ್ತಾ ಇದೆ. ಒಬ್ಬ ವ್ಯಕ್ತಿ ಮೇಲೆ ಪರಾಧೀನ, ಒಬ್ಬ ವ್ಯಕ್ತಿಗೆ ಹೆಚ್ಚಾಗಿ ಸಿಕ್ಕಾಕ್ಕೊಳ್ಳುವುದು, ಒಬ್ಬನೇ ವ್ಯಕ್ತಿಗೆ ಒಬ್ಬರೋ ಇಬ್ಬರೋ ನಾಲ್ಕು ಜನರೋ ಕೆಲವರಿಗೆ ವಸ್ತುಗಳಿಗೆ ಪದಾರ್ಥಗಳಿಗೆ ವ್ಯಕ್ತಿಗಳಿಗೆ ಸಿಕ್ಕಾಕ್ಕೊಂಡರೆ ಆ ವ್ಯಕ್ತಿ ನಮಗೆ ಅನುಕೂಲವಾದರೆ ಸುಖ, ಅವರು ಸ್ವಲ್ಪ ಬೇರೆ ಮಾತಾಡಿದರೆ ದುಃಖ. ಅಂದರೆ ನಮ್ಮ ಸುಖ ಕೆಲವರ ಮೇಲೆ ಪರಾಧೀನವಾಗ್ತಾ ಇದೆ, ಪರಿಮಿತವಾಗ್ತಾ ಇದೆ. ಇದು ದುಃಖಕರವಾಗ್ತಾ ಇದೆ. ಇದು ಏಕೆ ಅಂದರೆ ಮಮಕಾರ ಅಭಿಮಾನದಿಂದ, ಅಹಂಕಾರದಿಂದ. ಆದ್ದರಿಂದ ಅಹಂಕಾರ ಮಮಕಾರ ಬಿಡಿಸಿದರೆ ಪ್ರೇಮ ಇರುತ್ತದೆ. ಅದು ನಮ್ಮವರು ಎಂದಿರಲ್ಲ, ಎಲ್ಲರೂ ಭಗವಂತನವರು, ಎಲ್ಲರೂ ಪ್ರೇಮಿಸತಕ್ಕವರು ಎಂದು ಒಂದು ಸಹಜವಾದ ಪ್ರೀತಿ ಇರುತ್ತದೆ. ಆ ಪ್ರೀತಿ ಏನು ಯಾರನ್ನು ಕಡಿಸಲ್ಲ, ಮನಸ್ಸು ಅಶುಚಿ ಮಾಡಲ್ಲ, ಕೊಲೆ ಮಾಡಲ್ಲ, ಶುದ್ಧವಾಗೇ ಇರುತ್ತದೆ. ಆವಾಗ ಯಾರೇ ಇರಲಿ, ಎಲ್ಲರೂ ಪ್ರಾಣಿಗಳೇ ಅಲ್ಲವೇ, ಎಲ್ಲರೂ ಮನುಷ್ಯರೇ, ಎಲ್ಲರೂ ಜೀವರೇ, ಎಲ್ಲರಿಗೂ ತಮ್ಮ ತಮ್ಮ ಹೃದಯ ಇದೆ. ಯಾರನ್ನು ಮಾತಾಡಿಸಿದ್ದರೂ, ಯಾರ ಮೇಲೆ ಪ್ರೀತಿ ಮಾಡಿದರೂ ಪ್ರೀತಿ ಪ್ರೀತಿಯೇ. ಅದರಿಂದ ನನ್ನವರು ಇನ್ನೊಬ್ಬವರು ಎಂದು ಈ ವ್ಯತ್ಯಾಸ ಮಾಡದೆ ಒಂದು ಸಹಜವಾದ ಸಮಾನ ಪ್ರೀತಿ ಇರುತ್ತದಲ್ಲ, ಅದರಿಂದ ಏನಾಗ್ತದೆ, ನಮ್ಮ ಹೃದಯದಲ್ಲಿ ನಿರಂತರ ಪ್ರೀತಿ ಇರುತ್ತದೆ. ಕೆಲವರ ಮೇಲೇ ಪ್ರೀತಿ ಇಟ್ಕೊಂಡ್ರೆ ಏನಾಗುತ್ತದೆ, ಇವರನ್ನು ನೋಡಿದಾಗ ಪ್ರೀತಿ, ಇವರಿಲ್ಲ ಅಂದರೆ ಬೇರೆಯವರು ನೋಡಿದರೆ ಯಾವ ಪ್ರೀತಿ ಇಲ್ಲ. ಅಂದರೆ ನಮ್ಮ ಮನಸ್ಸು ಸ್ವಲ್ಪ ಹೊತ್ತು ಪ್ರೀತಿ ಇರುತ್ತದೆ, ಸ್ವಲ್ಪ ಹೊತ್ತು ಪ್ರೀತಿ ಇಲ್ಲದೆ ಆಗಿಬಿಡ್ತದೆ. ಏಕೆ? ನಮ್ಮವರು ಬಂದಿಲ್ಲ, ನಮ್ಮವರಿಲ್ಲ, ಯಾರೋ ಇದ್ದಾರೆ. ಅದರಿಂದ ಮನಸ್ಸಿಗೆ ಏನು ಪ್ರೀತಿ ಇಲ್ಲ, ಶುಷ್ಕವಾಗಿ ಬಿಡ್ತದೆ. ನಮ್ಮವರು ಬಂದರೆ ಆವಾಗ ಮಾತ್ರ ಹರ್ಷ. ಇದು ಕೆಲವರಿಗೆ ಮಾತ್ರ ಸೀಮಿತವಾಗುವುದರಿಂದ ನಿನ್ನ ಮನಸ್ಸು ಪರಿಮಿತವಾಗ್ತದೆ. ಈಗ ಇವರೇ ಬೇಕು, ಅವ್ರು ಬೇರೆ ಊರಿಗೆ ಹೋಗ್ತಾರೆ, ಉದ್ಯೋಗ ಬೇಕು, ಮಗ ಹುಟ್ಟಿದ ಬೆಳೆದಿದ ಅವ್ರ ಉದ್ಯೋಗ ಬೇಕು, ಏನೋ ಡೆಲ್ಲಿಯಲ್ಲಿ ಓದ್ಕೊಂಡು ಹೋಗ್ತಾ ಅಮೆರಿಕಾಗೆ ಹೋಗ್ತಾನೆ, ಅಯ್ಯೋ ಅಷ್ಟು ದೂರ ಹೋಗ್ತಾನೆ, ಬೇಡ ಇಲ್ಲೇ ಇರಬೇಕು. ಇದೇನಪ್ಪ ಅಂದರೆ, ಹೌದು ನಮ್ಮ ಮಗ ಅಲ್ಲಿ ಹೋದರೆ ಹೇಗೆ, ನಾನು ಅದರಿಂದ ಹೋಗಬಾರ್ದು, ಇಲ್ಲೇ ಇರಬೇಕು. ಹೀಗೆ ಕೆಲವರಿಗೆ ಸಿಕ್ಕಾಕ್ಕೊಳ್ಳುವುದರಿಂದ ಮನುಷ್ಯ ಅವರನ್ನು ಬೇರೆಯಲ್ಲಿ ಹೋಗದೇ ಇರುವುದಕ್ಕೆ ಇಲ್ಲೇ ಇಟ್ಕೊಳ್ಳುವುದು, ಇದು ಪರಾಧೀನ ಮಾಡ್ತಾ ಇದೆ, ಪರಿಮಿತಿ ಮಾಡ್ತಾ ಇದೆ, ಕಂಟ್ರೋಲ್ ಮಾಡ್ತಾ ಇದೆ. ಇದು ದುಃಖ. ಅದರಲ್ಲಿ ಯಾವುದೋ ಕಾರಣದಿಂದ ಬೇರೆ ಕಡೆ ಹಾಗೇ ಆಗಬೇಕಾಗ್ತದೆ. ಎಲ್ಲರೂ ಎಲ್ಲರಿಗೆ ತಮ್ಮ ತಮ್ಮ ಆಸಕ್ತಿ, ತಮ್ಮ ತಮ್ಮ ಕೆಲಸ, ತಮ್ಮ ತಮ್ಮ ಪ್ರಾರಬ್ಧ ಇದ್ದೇ ಇರುತ್ತದೆ. ಯಾವುದೋ ಕಾರಣದಿಂದ ಬೇರೆ ಊರಿಗೆ ಹೋಗಬೇಕು, ಅಥವಾ ಇನ್ನೆಲ್ಲೋ ಊರೇ ಬೇರೆ ಊರಿಗೆ ದೂರ ದೂರಕ್ಕೆ ಹೋಗಬೇಕು, ಅಮೆರಿಕಾಕೋ ಎಲ್ಲಿಗೋ ಹೋಗಬೇಕು. ಆವಾಗೇನಾಗ್ತದೆ, ಅಯ್ಯೋ ಜನರು ದೂರವಾಗಿಬಿಟ್ಟು. ಅವ್ರು ಮಿಕ್ಕ ಜನರು ಇದ್ದಾರಲ್ಲ, ಅಲ್ಲ ಇವರು ಮಾತ್ರ ಇರಬೇಕು, ಮಿಕ್ಕ ಜನರಿದ್ದರೆ ನಮಗೇಕೆ? ಇದೇನಾಗ್ತಾ ಇದೆ, ಕೆಲವರಿಗೆ ಸೀಮಿತವಾಗುವುದರಿಂದ ಮನಸ್ಸಿನಲ್ಲಿ ಒಂದು ಅಭದ್ರತೆ ಹುಟ್ಟುತ್ತದೆ. ಅಭದ್ರತ ಅಂದರೆ ನೋಡಿ, ಅಭದ್ರತ ಅಂದರೆ ಏನು ಗೊತ್ತಾಗ, ಭಯಕ್ಕೆ ಅಭದ್ರತಾ ಹೇಳ್ತೀವಿ. ಅದು ಹೇಗೆ ಅಂದರೆ, ನಿಮಗೆ ಯಾವ ಹಣ ಇಲ್ಲ ಅಂದ್ಕೊಂಡು, ಏನು ಚಿಂತೆ ಇಲ್ಲ, ನೀವು ಯಾರೋ ಪ್ರಯಾಣ ಮಾಡ್ತಾ ಇದ್ದೀವಿ,
ಕೈಯಲ್ಲಿ ಏನಿದೆ ಯಾರೋ ಏನೋ 100 200 ಇಟ್ಕೊಂಡಿದ್ರು, ಬೆಂಗಳೂರು ಹೋಗಿ ಬರೋದೇ ಅಲ್ಲವೇ, ಸ್ವಲ್ಪ ಏನೋ ಇಟ್ಕೊಂಡು ಎಷ್ಟು ಇಟ್ಕೊಳ್ತಾರೋ ಗೊತ್ತಿಲ್ಲ, ಸುಮ್ಮನೆ ಏನೋ ಉದಾಹರಣೆ ಹೇಳ್ತಾ ಇದ್ದೆ, ಏನೋ ಸ್ವಲ್ಪ ಇಟ್ಕೊಂಡು, ಅದೇನು ಚಿಂತೆ ಇಲ್ಲ, ಹೋದರೆ ಚಿಂತೆ ಇಲ್ಲ, ಸ್ವಲ್ಪನೇ ಮತ್ತೆ ಚಿಂತೆ ಇಲ್ಲ. ಆದರೆ ಎಷ್ಟು ಇಟ್ಕೊಂಡಿದ್ರು, ಏನೊಂದು 50,000 ಏನೋ ದೊಡ್ಡ ಅಮೌಂಟ್. ಆವಾಗ ಬ್ಯಾಗಲ್ಲಿ ಇಟ್ಟರು ನೋಡ್ತಾ ಇದ್ದೆ. ಏಕೆ ಭಯ? ಭಯ ಅಂದರೆ ಏನು? ನನ್ನ ಕೈಯಲ್ಲಿರುವುದು ಹೋಗುತ್ತದೇನೋ ಎಂದು ಭಯ. ಇದು ಇನ್ಸೆಕ್ಯೂರಿಟಿ. ಸೆಕ್ಯೂರಿಟಿ ಅಂದರೆ ಏನು? ಬ್ಯಾಂಕ್ನಲ್ಲಿ ಇಟ್ಕೊಂಡರೆ ನಿಮ್ಮ ಹಣಕ್ಕೆ ಏನಾಗಲ್ಲ, ನಿಮಗೆ ಸೆಕ್ಯೂರಿಟಿ ಇರುತ್ತದೆ. ಸೆಕ್ಯೂರಿಟಿ ಅಂದರೆ ಏನು? ಒಂದು ಭದ್ರತೆ, ಒಂದು ಗ್ಯಾರಂಟಿ, ನಿಶ್ಚಿತತೆ ಇರುತ್ತದೆ, ಏನಾಗಲ್ಲ, ಒಂದು ನಿಶ್ಚಿಂತತೆ. ಇದಕ್ಕೆ ಭದ್ರತೆ ಹೇಳ್ತೀವಿ. ಈ ಬ್ಯಾಂಕ್ ಮೋಸ ಮಾಡ್ತಾ ಇದೆ ಈ ಕಾಲದಲ್ಲಿ, ಚಿಟ್ ಫಂಡ್ ಕಂಪನಿಗಳು ಏನೋ ಏನೋ ಮೋಸ ಮಾಡ್ತದೆ ಅಂದರೆ ಭಯ ಶುರುವಾಗ್ತದೆ, ಅದನ್ನು ಅಭದ್ರತೆ ಹೇಳ್ತೀವಿ. ಇದು ಹಣ ವಿಷಯದಲ್ಲಿ, ಆಸ್ತಿ ವಿಷಯದಲ್ಲಿ ಅಭದ್ರತೆ ಹೇಗಿರುತ್ತದೋ ಪ್ರೇಮದಲ್ಲಿಯೂ ಅಭದ್ರತೆ ಆಗುತ್ತೆ. ಯಾರನ್ನು ಇಟ್ಕೊಂಡ್ರೆ ನಮ್ಮ ಜನರು, ಅವರು ನಮ್ಮ ಮಾತು ಕೇಳ್ತಾರೆ, ನಮ್ಮ ಜೊತೆಗೆ ಇರುತ್ತಾರೆ, ಅಷ್ಟುವರೆಗೂ ನಮಗೆ ಚಿಂತ ಆಯಿತು. ಅವ್ರಿಗೆ ಏನೋ ಹೋಗಬೇಕಾಯಿತು, ಉದ್ಯೋಗ ಬಂತು, ಏನೋ ಬಂತು, ಎಲ್ಲೋ ದೂರಕ್ಕೆ ಹೋಗಬೇಕು, ಅಯ್ಯೋ ಈಗ ಅಭದ್ರತೆ ಶುರುವಾಗ್ತದೆ. ಅಂದರೆ ಯಾರ ಮೇಲೆ ನಮಗೆ ಪ್ರೀತಿ ಇರುತ್ತದೋ ಆ ಪ್ರೀತಿಯಿಂದ ನಮಗೊಂದು ಆಧಾರ ಸಿಗ್ತದೆ. ಆಧಾರ ಜಾರಿ ಹೋಗೋದಾದರೆ ಮನಸ್ಸಿನಲ್ಲಿ ಒಳಗೆ ಚಿಂತೆ ಶುರುವಾಗ್ತದೆ. ಇದನ್ನು ಅಭದ್ರತೆ ಹೇಳ್ತೀವಿ. ಈ ಅಭದ್ರತೆ ಮಹಾದೊಡ್ಡ ಸಂಸಾರ. ಸುಖ ಸುಖ ಸಂಸಾರ ಅಲ್ಲ. ಸುಖವನ್ನು ನಿಂದೆ ಮಾಡ್ತಾ ಇಲ್ಲ, ಪ್ರೀತಿಯನ್ನು ನಿಂದೆ ಅಲ್ಲ. ಆ ಸುಖ ಪ್ರೀತಿಗೆ ಹಿಂದೆ ಒಂದು ಅಭದ್ರತೆ ಇದೆ ನೋಡಿ, ಅದು ದುಃಖ. ಅದು ಮಮಕಾರ ಅಹಂಕಾರದಿಂದ ಉಂಟಾಗ್ತಾ ಇದೆ. ಅದು ಮೂಲ ಕಾರಣ, ಅದು ತೆಗೆಯಬೇಕು. ಅಭದ್ರತೆ ಬೇಡ. ದೂರವಾಗಿದ್ದರೆ ಎಲ್ಲಿರುತ್ತಾರೆ? ಎಲ್ಲೋ ಭೂಲೋಕದಲ್ಲಿ ಇರುತ್ತಾರೆ. ಇಲ್ಲಿ ಎಲ್ಲಿದ್ದರೂ ನಮ್ಮ ಪ್ರೀತಿ ನಿಶ್ಚಲವಾಗಿದ್ದರೆ, ನಿರ್ಮಲ ಪ್ರೀತಿ ಇದ್ದರೆ, ದೂರವಿದ್ದರೂ ಪರವಾಗಿಲ್ಲ, ಫೋನ್ನಲ್ಲಿ ಮಾತಾಡ್ತಾರೆ, ಎಲ್ಲೇ ಇರಲಿ ಸುಖವಾಗಿರುತ್ತಾರೆ, ಸಾಕು. ಆವಾಗ ಈ ದೇಶಕಾಲ ದೂರ ಅಡ್ಡಿ ಬರ್ತಾ ಇಲ್ಲ. ದೂರವಿದ್ದರೂ ನಮ್ಮವರೇ ನಮ್ಮ ಹತ್ತಿರನೇ ಇದ್ದಾರೆ. ಪ್ರೇಮ ಯಾವಾಗ ತುಂಬಿ ಇರುತ್ತದೋ, ದೂರವಾಗಿದ್ದರೂ ನಮ್ಮ ಮನಸ್ಸಿಗೆ ಹತ್ತಿರವಾಗಿದ್ದಾರೆ ಅನಿಸುತ್ತೆ. ನಮ್ಮ ಮನಸ್ಸು ತುಂಬಿರಬೇಕು. ನಿರ್ಮಲ ಪ್ರೇಮ ಇದ್ದರೆ ದೂರವಾಗಿದ್ದರೂ ಪರವಾಗಿಲ್ಲ, ನಮ್ಮ ಜೊತೆಗೆ ಇದ್ದಾರೆ ಅನಿಸುತ್ತೆ. ಎಲ್ಲಿ ಪ್ರೇಮ ಹೃದಯಪೂರ್ವಕವಾಗಿಲ್ಲವೋ, ಶುದ್ಧವಾಗಿ ನಿರ್ಮಲವಾಗಿಲ್ಲವೋ, ಅವರು ಇಲ್ಲೇ ಕಂಡು ಬರಬೇಕು. ಅಲ್ಲಿ ಸ್ವಲ್ಪ ಹೋದರೆ ಏನೋ ಎಲ್ಲಿ ಹೋಗುತ್ತೆ, ಚಿಕ್ಕ ಮಗು ಇರುತ್ತದೆ ನೋಡಿ, ಹಾಗೆ ಬುದ್ಧಿ ಬರುತ್ತೆ. ತಾಯಿ ಕಂಡು ಬರದಿದ್ದರೆ ಸುಮ್ಮನೆ ಅಡುತ್ತಾರೆ, ಏನು ಇಲ್ಲಿಲ್ಲ, ಅಲ್ಲಿ ಪಕ್ಕ ರೂಮ್ಗೆ ಹೋದರೆ ಎಲ್ಲಿ ಹೋಗ್ತಾರೆ, ಸುಮ್ಮನೆ ಅವ್ರಿಗೆ ಅಡುವುದು, ಅವ್ರಿಗೆ ಅರ್ಥವಾಗಲ್ಲ, ಅವ್ರಿಗೆ ಬುದ್ಧಿ ಅವಿವೇಕ. ಏನೋ ತನ್ನನ್ನು ಬಿಟ್ಟು ಹೋದರಂತೂ ಜೋರಾಗಿ ಕಿರ್ಚುತ್ತಾನೆ, ಅಳುತ್ತಾನೆ, ಅಳುತ್ತಾನೆ. ಏನಾಯಿತು ಜನರಿಗೆ ಅನಿಸ್ತು, ಏನಾಯಿತು? ಏನಿಲ್ಲ, ತಾಯಿ ಇಲ್ಲಿಗೆ ಹೋದ್ರೆ ಪಕ್ಕ ರೂಮ್ಗೆ ಅಷ್ಟೇ. ಅಯ್ಯೋ ಇದಕ್ಕೋಸ್ಕರ ಇಷ್ಟು ಅಳಬೇಕಂದ್ರೆ ಅವರಿಗೆ ಭಯ. ಏನಾಯಿತು ನನ್ನನ್ನು ಬಿಟ್ಟು ಹೋದರು, ನನಗೆ ಅನಾಥನಾಗಿ ಬಿಟ್ಟೆ, ನನಗೆ ಯಾರೂ ಇಲ್ಲ ಅಂತ ಅವ್ರಿಗೆ ಹೆದರಿಕೆಯಾಗಿ ಆ ಇನ್ಸೆಕ್ಯೂರಿಟಿ, ಭಯ ಬಂದು ಹತ್ತು ಬಿಡ್ತಾರೆ. ಅದು ಅದೇ ಜನರಿಗೆ ಆಗ್ತಾ ಇದೆ. ಏಕೆ ಅಂದರೆ ಒಬ್ಬನನ್ನೇ ಹಿಡ್ಕೊಳ್ಳುವುದರಿಂದ, ಇದೇ ಪರಾಧೀನವಾಗುವುದರಿಂದ, ಆ ಪರಾಧೀನತೆ, ಆ ಹಿಡ್ಕೊಳ್ಳುವುದಕ್ಕೆ ಕಾರಣ ಮನಸ್ಸಿನ ಒಳಗೆ ಇರುವಂಥ ಒಂದು ಅಭದ್ರತೆ. ಆ ಅಭದ್ರತೆ ಬಿಡುವುದಕ್ಕೆ ಹೇಳುವುದಿಲ್ಲ. ಮೋಹ ಬಿಡುವುದು, ಆಸಕ್ತಿ ಬಿಡುವುದು, ಅಂದರೆ ಆ ಅಭದ್ರತೆಯನ್ನು ಬಿಡುವುದು. ಪ್ರಾಣಿಗಳನ್ನು ನೋಡಿ, ಒಂದು ನಾಯಿ ಇದೆ ಅಥವಾ ಹಸುಗಳಿವೆ, ಅವು ತನ್ನ ಕರು, ತನ್ನ ನಾಯಿ ಮರಿಯನ್ನು ಕೆಲವು ದಿವಸ ಬೆಳೆಸುತ್ತದೆ, ನಂತರ ಬಿಡುತ್ತದೆ. ಮತ್ತು ಆ ಮರಿಯನ್ನು ಯಾರು ನೋಡ್ತಾರೆ? ನೀವು ಯೋಚನೆ ಮಾಡಿಕೊಂಡು, ನಾನೇ ನಾಯಿ ಮರಿ ಆಗಿದ್ದೆ ಅಂದ್ಕೊಂಡೆ, ತಾಯಿ ಬಿಟ್ಟರು, ನನಗೆ ಯಾರು ಗತಿ? ಪಕ್ಷಿಗಳಿವೆ, ಎಲ್ಲೆಲ್ಲೋ ಇರುತ್ತವೆ, ಸ್ವಲ್ಪ ಹಿರಿಯನಾದ ನಂತರ ಬಿಟ್ಟು ಬಿಡ್ತವೆ. ತಾವು ಇರುತ್ತಾರೆ, ಜೀವಿಸ್ತಾರೆ, ಅವರಿಗೆ ಯಾರು ಗತಿ? ಅವರೆಲ್ಲರಿಗೆ ಯಾರು ನೋಡ್ತಾ ಇದ್ದಾರೋ ಅವರೇ ನಮ್ಮನ್ನು ನೋಡ್ತಾ ಇದ್ದಾರೆ. ನಮಗೆ ಸುಮ್ಮನೆ ಒಂದು ಅನಾವಶ್ಯಕ ಭಾವನೆ, ಅಯ್ಯೋ ನಮ್ಮ ಯಾರಿದ್ದಾರೆ, ಇವರೆಲ್ಲರೂ ನಿಮಿತ್ತ ಮಾತ್ರ, ಇವರ ಮೂಲಕ ನಮಗೆ ರಕ್ಷಣೆ ಬರುತ್ತಾ ಇದೆ, ಇವರಿಲ್ಲದಿದ್ದರೂ ಇನ್ನೊಬ್ಬರ ಮೂಲಕ ಬರುತ್ತದೆ, ಇನ್ನೊಬ್ಬರ ಮೂಲಕ ಯಾರೋ ಮೂಲಕ ಬರುತ್ತದೆ. ಇವರೆಲ್ಲರ ಮೂಲಕ ನಮಗೆ ರಕ್ಷಣೆ ಕೊಡುವವನು ಮೂಲ ಪರಮಾತ್ಮೆ, ಪರಮಾತ್ಮನೇ ಮೂಲ. ನೋಡಿ, ನೀವು ಪಕ್ಷಿಗಳು ಯೋಚನೆ ಮಾಡಿ, ಪಕ್ಷಿಗಳು ಎಲ್ಲೆಲ್ಲೋ ಜೀವಿಸ್ತವೆ, ಅವ್ರಿಗೇನಾದರೂ ಖಡ್ಗ ಇದೆಯಾ, ಕೈಯಲ್ಲಿ ಏನಾದರೂ ಇದೆಯಾ, ಯಾರೋ ಇದೇನು ಬೇಟೆಗಾರರು ಹೋಗಿ ಅವರನ್ನು ಸಾಯಿಸ್ತಾ ಇರ್ತಾರೆ, ಆದರೂ ಬದುಕಿವೆ. ಯಾರು ಬದುಕಿಸ್ತಾ ಇದ್ದಾರೆ? ಅವರಿಗೆ ಊಟ ಯಾರು ಕೊಡ್ತಾ ಇದ್ದಾರೆ? ಇರುವೆಗಳಿವೆ, ಎಷ್ಟೆಷ್ಟೋ ಪ್ರಾಣಿಗಳಿವೆ, ಇವರೆಲ್ಲರಿಗೆ ಯಾರು ಗತಿ? ಯೋಚನೆ ಮಾಡಿದ್ದೀರ? ಯಾರು ಗತಿ ಇವರಿಗೆ? ಅವರು ಹೇಗೆ ಜೀವಿಸ್ತೇವೆ, ನಾವು ಹಾಗೆ ಜೀವಿಸ್ತೀವಿ. ಅಂದ್ರೇನು, ಅವರನ್ನು ಯಾರು ನೋಡುವವರಿದ್ದಾರೋ, ಅಜ್ಞಾತವಾಗಿ ದೂರದಲ್ಲಿ ಎಲ್ಲೋ ಇದ್ದಾರೆ ಭಗವಂತ, ನೋಡ್ತಾ ಇದ್ದಾನೆ. ಎಲ್ಲೋ ಅಂದರೆ ದೂರವೇನಿಲ್ಲ, ನಮಗೆ ಅನಿಸುತ್ತದೆ ಅವರು ಸರ್ವವ್ಯಾಪಕ, ಎಲ್ಲಿಯೋ ಇದ್ದಾನೆ. ಹಾಗೆ ನಮ್ಮನ್ನು ನೋಡ್ತಾನೆ ಏಕಚಿಂತ. ಆ ನೋಡುವವನು ಇದ್ದಾನೆ ಎಂದು ಮನಸ್ಸಿಗೊಂದು ಧೈರ್ಯ ಬಂತಲ್ಲ, ಆಗ ಅದು ಆ ಅಭದ್ರತಾ ಭಾವನೆಯನ್ನು ತೆಗೆಯುತ್ತದೆ. ಆವಾಗ ಪ್ರೀತಿ ಎಲ್ಲರ ಮೇಲೆ ಆಗುತ್ತದೆ, ಸಹಜವಾದ ಪ್ರೀತಿ. ಇಲ್ಲಿ ಕುಂತಿ ಹೇಳುತ್ತಿದ್ದು, ಈ ಪಾಂಡವರು ವೃಷ್ಣಿ ಅಂದರೆ ಶ್ರೀಕೃಷ್ಣ ವಂಶ, ಇವರೆಲ್ಲರೂ ನಮ್ಮ ಜನರು ಆಗುವುದರಿಂದ ಇವರ ಮೇಲೆ ನಮ್ಮ ಜನರು ಎಂದು ವಿಶೇಷ ಪ್ರೀತಿ ಇದೆ. ಈ ಪ್ರೀತಿಯನ್ನು ಬಿಡಿಸಿ ಅಂದರೆ ನನಗೆ ಬಿಡಬೇಕು ಅನಿಸುತ್ತಾ ಇದೆ, ನೀವು ಆಶೀರ್ವಾದ ಮಾಡಿದರೆ ಹೋಗುತ್ತದೆ.
ಆದ್ದರಿಂದ ತ್ವಯಿಂ ಸ್ನೇಹಪಾಶ ಅಥ ವಿಶ್ವೇಶ ವಿಶ್ವಾತ್ಮನ್ ವಿಶ್ವಮೂರ್ತೆ ಸ್ವಕೇಶು ಮೇ. ಸಿ, ಒಂದು ವಸ್ತು ಇದು ನನ್ನದು ಅಂದ್ಕೊಂಡ್ರೆ ಅದೇನಾಗ್ತದೋ ಏನಾಗ್ತದೋ ಏನಾಗ್ತದೋ ಭಯ. ನನ್ನದಲ್ಲ ಅಂದರೆ ಅದಕ್ಕೆ ಏನಾಗ್ತದೋ ಭಯ ಇರ್ತದೆ, ಭಯ ಇರಲ್ಲ. ಆ ಭಯ ಹೋಗುವುದು ವೈರಾಗ್ಯ. ಅಂದರೆ ಭಯ ಹೋದರೆ ಜನರಿಗೆ ಇದು ಅರ್ಥವಾಗ್ತಾ ಇಲ್ಲ. ಏಕೆ ಅಂದರೆ ಉದಾಹರಣೆ ಹೇಳ್ತೀನಿ, ವಸ್ತುವು ನನ್ನದಾದರೆ ಜೋಪಾನವಾಗಿ ಇಟ್ಕೊಳ್ತೀನಿ, ನನ್ನದಲ್ಲ ಅಂದರೆ ಹೋಗಲಿ ನಿಮಗೇಕೆ, ಹೀಗೆ ಮಾತಾಡ್ತಾರೆ ಜನರು. ಏನು ತಿಳ್ಕೊಳ್ತಾರೆ, ತನ್ನದು ಎಂದು ಅಭಿಮಾನ ಇಟ್ಕೊಂಡರೆ, ಆಸಕ್ತಿ ಇಟ್ಕೊಂಡರೆ ಜೋಪಾನವಾಗಿ ನೋಡ್ತಾರೆ, ತನ್ನದಲ್ಲ ಅಂದರೆ ಎಲ್ಲ ಬಿಸಾಕ್ತಾರೆ. ಜನರು ನೋಡಿ ನೋಡ್ತೀನಿ, ತನ್ನ ಮನೆಯಲ್ಲಿರುವ ವಸ್ತುಗಳನ್ನು ಜೋಪಾನವಾಗಿ ಇಟ್ಕೊಳ್ತಾರೆ. ಆಫೀಸ್ ಆಗಲಿ, ಪಬ್ಲಿಕ್ ಪ್ರಾಪರ್ಟಿ ಆಗಲಿ, ರೋಡ್ಗಳು, ಇನ್ನೇನಾದರೂ, ಬಸ್ ಸ್ಟ್ಯಾಂಡು, ರೈಲ್ವೆ ಸ್ಟೇಷನು, ಎಲ್ಲೋ ಬಳಸ್ತಾರೆ, ಎಲ್ಲೋ ಬಿಸಾಕ್ತಾರೆ, ಅದನ್ನು ಒಡೆದು ಹಾಕುವುದು ಏನಾದರೂ ಮಾಡಿಬಿಡ್ತಾರೆ. ನಾನು ಹೇಳಿದ್ದೀನಿ, ಇದು ಏನು ಹೀಗೆ ಮಾಡ್ತಾರೆ ಅಂದರೆ, ಆಯ್ದು ನಮ್ಮದ ಪಬ್ಲಿಕ್ದು ಆಗಲಿ, ಸರ್ಕಾರ ನೋಡ್ಕೊಳ್ಳಿ ನಮಗೆ. ಜನರಿಗೆ ಆಸಕ್ತಿ ಇದ್ದರೆ ಜೋಪಾನವಾಗಿ ನೋಡ್ಕೊಳ್ತಾರೆ, ಆಸಕ್ತಿ ಇಲ್ಲ ಅಂದರೆ ನಾಶವಾದರೂ ನಮ್ಮದಲ್ಲ. ಇದೇ ಮೂರ್ಖತನ, ಇದೇ ಮೋಹ ಆಗುತ್ತಾ ಇದೆ. ವಸ್ತು ನಮ್ಮದಾಗಿ ಬೇಕಾಗಿಲ್ಲ, ಯಾರದೇ ಆಗಲಿ, ಜೋಪಾನವಾಗಿ ಬಡಿಸ್ತೀವಿ, ಜೋಪಾನವಾಗಿ ಇಡ್ತೀವಿ. ನನ್ನದಲ್ಲ ಅಂದರೆ ಇನ್ನೊಬ್ಬರು ಬಡಿಸ್ತಾರೆ, ಯಾರದೇ ಆಗಲಿ, ನಮಗೇಕೆ? ಇದರಲ್ಲಿ ಮೋಹನೇ ಬೇಕಾ ರಕ್ಷಿಸುವುದಕ್ಕೆ? ಇದನ್ನು ರಕ್ಷಿಸಬೇಕಂದರೆ ಮೋಹ ಬೇಕಾ? ಮೋಹ ಇಲ್ಲದಿದ್ದರೂ ರಕ್ಷಿಸಬಹುದು. ಏಕೆ? ಎಲ್ಲರದು, ಎಲ್ಲರಿಗಾಗಲಿ, ಸರ್ವೇ ಜನ ಸುಖನೋ ಭವಂತು, ಎಲ್ಲರಿಗಿರಲಿ. ಅದರಿಂದ ಬಸ್ಸು, ರೈಲ್ವೆ ಸ್ಟೇಷನು, ಯಾವುದೇ ಆಗಲಿ, ಇದು ಹಾಳು ಮಾಡಬೇಡ, ಬಳಸಿದ ನಂತರ ಅಲ್ಲೇ ಬಿಟ್ಟು ಹೋಗು. ಯಾರದೋ ಅವರು ಬಳಸ್ಕೊಳ್ತಾರೆ, ಇರಲಿ. ಇದು ಗೊತ್ತಾದರೆ ಆವಾಗ ಗೊತ್ತಾಗ್ತದೆ, ನಮ್ಮ ನೆಂಟರು, ಬಂಧುಗಳು, ಕುಟುಂಬ ಸದಸ್ಯರು, ನಾವೇ ನೋಡಬೇಕಾ? ನಾನು, ನನಗೆ ಆಸಕ್ತಿ ಇದೆ, ಮೋಹ ಇದೆ, ಅದರಿಂದ ನಾನೇ ನೋಡಬೇಕು, ನಾನು ನೋಡದಿದ್ದರೆ ಅವ್ರ ಜೊತೆ ಏನಾಗಬೇಕು? ಈಗ ಜನರು ಉದ್ಯೋಗಕ್ಕೆ ಎಲ್ಲೆಲ್ಲೋ ಹೋಗ್ತಾ ಇದ್ದಾರೆ, ದಿಲ್ಲಿಗೆ ಹೋಗ್ತಾರೆ, ಎಲ್ಲಿರ್ತಾರೆ, ಅಮೆರಿಕಾದಲ್ಲಿರ್ತಾರೆ, ಅವ್ರನ್ನ ಯಾರು ನೋಡ್ತಾ ಇದ್ದಾರೆ? ಅವರು ಸಜ್ಜನರಾದರೆ ಮಿಕ್ಕ ಜನರ ಜೊತೆಗೆ ಸ್ನೇಹ ಮಾಡಿಕೊಳ್ತಾರೆ, ಒಳ್ಳೆಯ ಜನರಾದರೆ ಅವರಿಗೆ ಉಪಕಾರ ಮಾಡ್ತಾರೆ, ಇವರಿಗೆ ಉಪಕಾರ ಮಾಡಿ ಸಹಾಯ ಮಾಡುವವರು ಬೇರೆ ಜನರು ಸಿಗ್ತಾರೆ. ಇವರು ಸಜ್ಜನತಾ ಪುಣ್ಯಬಲದಿಂದ ಯಾರು ಬರ್ತಾರೆ, ಉಪಕಾರ ಮಾಡ್ತಾರೆ, ಜೀವಿಸ್ತಾರೆ. ಹಾಗೆ ನಿನ್ನ ಪುಣ್ಯಬಲ, ನಿಮ್ಮ ಭಗವದ್ ಭಕ್ತಿ, ಭಗವಂತನ ನಂಬಿಕೋ, ನಿಮ್ಮ ಸತ್ಕೀರ್ತಿ, ಸತ್ಪುಣ್ಯ, ಒಳ್ಳೆಯ ಕರ್ಮ ಮಾಡ್ಕೊ, ಇದೇ ನಿನ್ನನ್ನು ರಕ್ಷಿಸ್ತದೆ. ಎಲ್ಲೇ ಇರು, ನಿನ್ನನ್ನು ರಕ್ಷಿಸ್ತದೆ. ನಾನೇ ಬರಬೇಕಾಗಿಲ್ಲ, ನಾನೇ ಬರಬೇಕಾಗಿಲ್ಲ. ನಾನಾದರೆ ಎಷ್ಟು ದಿನ ಬದುಕುತ್ತೀನಿ? ನಾನಂದರೆ ತಾಯಿ ತಂದೆ, ಎಷ್ಟು ದಿನ ಬದುಕುತ್ತಾರೆ? ಎಷ್ಟು ದಿನ ಬದುಕಿತೀವೋ ಗೊತ್ತಿಲ್ಲ. ಅದರಿಂದ ನಿಮ್ಮ ಸದ್ಬುದ್ಧಿ, ನಿಮ್ಮ ಸದ್ಗುಣ, ಎಲ್ಲರ ಜೊತೆಗೆ ಸ್ನೇಹದಿಂದ ಇರುವುದು, ನಿಮ್ಮ ಪುಣ್ಯಬಲ, ನಿಮ್ಮ ಭಗವದ್ಭಕ್ತಿ, ಇವಿಟ್ಕೋ ಅಷ್ಟೇ. ಎಲ್ಲೇ ಇದ್ದರೂ ಆ ಭಗವಂತನೇ ನೋಡ್ಕೊಳ್ತಾನೆ. ನಿಮ್ಮ ಸತ್ಕರ್ಮ, ಭಗವಂತನ ಭಕ್ತಿ, ಅದು ನೋಡ್ಕೊಳ್ತದೆ. ಅದೇ ಬಿಡಿ, ನಿಶ್ಚಿಂತವಾಗಿರಿ, ಭಗವಂತನಿಗೆ ಬಿಟ್ಟುಬಿಡಿ, ಭಗವಂತ ನೋಡ್ಕೊಳ್ತಾನೆ. ಇದು ನಿರ್ಭಯ. ಈ ತರಹ ಕುಂತಿ ಕೇಳಿದ್ದು ಈ ತರಹ ನಿರ್ಭಯ. ನಾನು ಭಗವಂತನನ್ನು ಕೇಳ್ತೀನಿ, ಇವರು ನೋಡ್ಕೊಳ್ತಾನೆ. ಅಂದರೆ ನೋಡ್ಕೊಳ್ತಾನೆ ಅಂದರೆ ಇನ್ನಮೇಲೆ ನಾನು ಮಾಡಬಾರದು ಅವರಿಗೇನು, ಅದಲ್ಲ. ಜನರು ಏನು ತಿಳ್ಕೊಳ್ತಾರೆ, ಉಪಕಾರ ಮಾಡಿದರೆ ಆಸಕ್ತಿ ಬರುತ್ತದೆ, ಅದರಿಂದ ಉಪಕಾರ ಮಾಡಬಾರದು. ಉಪಕಾರ ಮಾಡಿದರೆ ಆಸಕ್ತಿ, ಉಪಕಾರ ಮಾಡುತ್ತಾ ಇದ್ದರೂ ಆಸಕ್ತಿ ಇಲ್ಲದೆ ಉಪಕಾರ ಮಾಡಬೇಕು. ಅದು ಹೇಗೆ ಆಗ್ತದೆ? ಉಪಕಾರ ಮಾಡಿದರೆ ನನ್ನವರು ಅನ್ನಿಸ್ತಾರಲ್ಲ, ಅಲ್ಲೊಂದು ತಪ್ಪಿದೆ. ಮೋಹ ಬೇರೆ, ಉಪಕಾರ ಬೇರೆ. ಎಲ್ಲರ ಮೇಲೆ ಸಮಾನ ಪ್ರೀತಿ ಇಟ್ಕೊಂಡಾಗ ಇದು ಎಲ್ಲರ ಮೇಲೆ ಬರುತ್ತದೆ. ಆಸಕ್ತಿ ಇಲ್ಲದೆ ಪ್ರೀತಿ ಮಾಡಬಹುದು, ಉಪಕಾರ ಮಾಡಬಹುದು, ದಾನ ಮಾಡಬಹುದು. ಅದು ಹೇಗಾಗ್ತದೆ ಅಂದರೆ, ಇವರು ನಮ್ಮ ನೆಂಟರು, ನಮ್ಮ ರಕ್ತ ಸಂಬಂಧಿಕರು ಎಂದು ತಿಳ್ಕೊಂಡು ಆ ಕಾರಣದಿಂದಲೇ ನಾವೇನು ಉಪಕಾರ ಮಾಡ್ತಾ ಇಲ್ಲ. ಇವರೊಬ್ಬ ಪ್ರಾಣಿ, ಇವರೊಬ್ಬ ಜೀವ, ಯಾರೇ ಆಗಲಿ, ಇವರು ನಮ್ಮ ನೆಂಟರಾಗದಿದ್ದರೆ ಯಾರಿಗೋ ನೆಂಟರು, ನಮ್ಮ ಮಗ ಆಗದಿದ್ದರೆ ಯಾರಿಗೋ ಒಬ್ಬರಿಗೆ ಮಗ ಅಲ್ಲವೇ, ಯಾರೋ ಒಬ್ಬರಿಗೆ ಮಗ ಅಲ್ಲವೇ, ಅವರಿಗೂ ಅವರ ತಾಯಿ ತಂದೆ ಪ್ರೀತಿ ಇರುತ್ತದೆ. ಆದ್ದರಿಂದ ಎಲ್ಲ ಮನುಷ್ಯರಿಗೆ ಇನ್ನೊಬ್ಬರ ಪ್ರೀತಿ ದಯೆ ಬೇಕು. ಅದರಿಂದ ಎಲ್ಲರೂ ಪ್ರೀತಿಗೆ ಯೋಗ್ಯರೇ, ಎಲ್ಲರೂ ದಯಕ್ಕೆ ಯೋಗ್ಯರೇ. ಅದರಿಂದ ಅವರು ಯಾರು, ನಮ್ಮ ನೆಂಟರ, ನಮಗೇನು ಎಂದು ನೋಡದೆ ಯಾರೇ ಆಗಲಿ, ಅವರು ಮನುಷ್ಯ ಮಾತ್ರದಿಂದ ಪ್ರೀತಿಗೆ, ದಯಕ್ಕೆ ಅರ್ಹರು. ಅದರಿಂದ ಮಾಡ್ತೀವಿ ಹೀಗೆ ನೋಡಿ. ಆವಾಗ ನಮ್ಮ ಜನರು ಎಂಬ ಪ್ರತ್ಯೇಕ ಸಂಬಂಧ ಬಿಟ್ಟು ಎಲ್ಲರ ಜನರು ಎಂದು ಭಾವ ಬಂದಾಗ ಆವಾಗ ಪ್ರೀತಿ ಇರಲಿ. ಅದು ಸಾತ್ವಿಕ ಪ್ರೀತಿ ಆಗುತ್ತದೆ, ಅದು ನಿಮಗೆ ಆಸಕ್ತಿ ಆಗಲ್ಲ, ಅದು ಬಂಧನ ಮಾಡಲ್ಲ ಅಲ್ಲ, ಅದಾಗಬೇಕು. ಅದಕ್ಕೋಸ್ಕರನೇ ಜನರು ಆಗಾಗ ವಿಶೇಷ ಕಾರ್ಯಕ್ರಮಗಳಿಗೆ ಹೋಗಬೇಕು. ನಿಮ್ಮ ಕುಟುಂಬ, ನಿಮ್ಮ ಜನರನ್ನು ಬಿಟ್ಟು ಬೇರೆ ಜನರ ಮಧ್ಯೆ ಕೆಲವು ದಿವಸ ಇದ್ದು ಅವರ ಜೊತೆಗೆ ಸೇವಾ ಮಾಡು. ಆವಾಗ ನಿಮ್ಮ ಸಂಬಂಧಗಳು ವ್ಯಾಪಕವಾಗುತ್ತವೆ. ಇವರು ನನ್ನವರೇ ಆಗಬೇಕಾಗಿಲ್ಲ, ಅದಕ್ಕಾಗಿ ತೀರ್ಥಯಾತ್ರೆ ಮಾಡು, ದೂರ ದೇಶಕ್ಕೆ ಹೋಗು. ಈ ಕಾಲದಲ್ಲೆಲ್ಲ ಹೇಳ್ತಾರೆ, ಮಕ್ಕಳಿಗೆ ಅನುಭವ ಬರಬೇಕಂದರೆ ಟೂರಿಸಂ ಮಾಡಬೇಕು, ಅದರಿಂದ ಅನುಭವ ಬರುತ್ತದೆ, ಕಷ್ಟ ಸುಖ ಗೊತ್ತಾಗ್ತದೆ ಹೇಳ್ತಾರೆ. ಪೂರ್ವಕಾಲದಲ್ಲಿ ನಮಗೆ ತೀರ್ಥಯಾತ್ರೆ ಹೇಳುತ್ತಿದ್ದರು, ನಮ್ಮ ನೆಂಟರು ಬಂಧುಗಳೆಲ್ಲ ಬಿಟ್ಟು ದೂರ ಹೋಗು. ಆವಾಗ ಯಾರೂ ಅಲ್ಲದೆ ನಾನು ನನ್ನವರು ಎಂದು ಅಭಿಮಾನ ಬಿಟ್ಟಿರುವವರು ಯಾರೋ ಎಲ್ಲಿಂದಲೋ ಬರ್ತಾರೆ.
ಯಾರು ಉಪಕಾರ ಮಾಡ್ತಾರೋ ಗೊತ್ತಿಲ್ಲ. ಆವಾಗ ಅನಿಸುತ್ತದೆ ಎಲ್ಲ ಮನುಷ್ಯರು ಮನುಷ್ಯರೇ, ಎಲ್ಲರ ಮನುಷ್ಯರ ಹೃದಯದಲ್ಲಿ ಪ್ರೀತಿ ಇದೆ, ಎಲ್ಲರೂ ಉಪಕಾರ ಮಾಡ್ತಾರೆ, ಕೆಲವರು ದುಃಖ ಕೊಡ್ತಾರೆ, ಕೆಲವರು ಉಪಕಾರ ಮಾಡ್ತಾರೆ, ಪರವಾಗಿಲ್ಲ. ಆದರೆ ಎಲ್ಲ ಬಗ್ಗೆ ಜನರು ಇರುತ್ತಾರೆ, ಎಲ್ಲರೂ ಭಗವಂತನ ಜನರೇ, ಎಲ್ಲರ ಜೊತೆಗೂ ಜೀವಿಸಬಹುದು, ಇವರೇ ನಮ್ಮ ಜನರು ಎಂದು ವಿಶೇಷ ಪ್ರೀತಿ ಬೇಕಾಗಿಲ್ಲ ಎನ್ನುವುದು ಬುದ್ಧಿ ನಮ್ಮಲ್ಲಿ ಬೆಳೆಯುತ್ತದೆ, ಅದು ಬೆಳೆಯಬೇಕು. ಅದಕ್ಕೋಸ್ಕರ ಇದು ಕುಂತಿ ಹೇಳುತ್ತಿದ್ದು, ಸ್ನೇಹಪಾಶಮಿಮಂ ಚಿಂದಿ ದೃಢಂ ಪಾಂಡುಷು ವೃಷ್ಣಿಷು. ಈ ಪಾಂಡವರಲ್ಲಿ, ಈ ವೃಷ್ಣಿ ವಂಶದ ಯಾದವರಲ್ಲಿ ಮೇಲೆ, ಯಾದವರ ಮೇಲೆ, ಪಾಂಡವರ ಮೇಲೆ ನನಗೊಂದು ವಿಶೇಷ ಪ್ರೀತಿ ಇದೆ, ನಮ್ಮವರು ಎಂದು. ನಮ್ಮ ಏನು, ನಾವು ಉಪಕಾರ ಮಾಡುತ್ತಿದ್ದರೂ ಕೆಲವೊಮ್ಮೆ ದುಃಖಗಳು ತಪ್ಪಲ್ಲ. ನಿಮ್ಮ ಕುಟುಂಬ ಜನರಿಗೆ, ಮಕ್ಕಳಿಗೆ ನೀವಿದ್ದರೂ ನೀವು ನೋಡ್ಕೊಳ್ತಾ ಇದ್ದರೆ ಅವರಿಗೆ ದುಃಖ ಅನಾರೋಗ್ಯ ಬರ್ತಾನೆ ಇರ್ತದೆ, ತಪ್ಪದೆ. ಕೆಲವೊಮ್ಮೆ ನಾವು ಏನು ಮಾಡದಿದ್ದರೂ ಬೇರೆ ಊರಿಗೆ ಹೋಗಿದ್ದರೆ ಯಾರೋ ಬರ್ತಾರೆ, ಏನೋ ಆಗುತ್ತದೆ, ಬದುಕುತ್ತಾರೆ, ಎಲ್ಲ ಸಂಬಂಧಿತ್ತು. ಆದ್ದರಿಂದ ನಾನೇ ಇನೆವಿಟೇಬಲ್, ನಾನು ಅನಿವಾರ್ಯ, ನಾನೇ ಇರಬೇಕು, ನಾನಿಲ್ಲದಿದ್ದರೆ ಇವರಿಗೆ ಯಾರಿಲ್ಲ ನೋಡುವುದು, ಈ ಬುದ್ಧಿ ಬಿಡಬೇಕು. ನನ್ನಿಂದ ಆದಷ್ಟು ಮಟ್ಟಿಗೂ ಭಗವಂತನ ಸೇವಾ ಈ ರೂಪದಲ್ಲಿ, ನಿಮ್ಮ ಮಕ್ಕಳು ನಿಮ್ಮ ಪತಿ ಪತ್ನಿ ರೂಪವಾಗಿ ಭಗವಂತನೇ ಬಂದ, ಅದರಿಂದ ಇವರಿಗೆ ನನ್ನಿಂದ ಆದಷ್ಟು ಮಟ್ಟಿಗೂ ಭಗವತ್ ಸೇವಾ ಎಂದು ರೂಪದಿಂದ ಮಾಡ್ತಾ ಇದ್ದೀನಿ ಪ್ರೀತಿಯಿಂದ, ಅಷ್ಟೇ ಇಟ್ಕೊಂಡು. ಅಲ್ಲವೇ, ಇವರು ನಮ್ಮ ಎಂದು ಮಮಕಾರ ಮೂಲಕ ಸೇವೆ ಮಾಡಿದ್ದರೆ ಅದು ಮಮಕಾರ ಸುಖ ಆಗುತ್ತೆ. ಮಮಕಾರ ಬಿಟ್ಟು ಇವರೆಲ್ಲರೂ ಭಗವಂತನ ಜನರು ಎಂದು ಸಹಜ ಪ್ರೀತಿಯಿಂದ ಮಾಡಿ ಅದು ಪುಣ್ಯ ಆಗುತ್ತದೆ, ಭಗವಂತನ ಸೇವೆ ಆಗುತ್ತದೆ, ಭಕ್ತಿ ಆಗುತ್ತೆ. ಇದು ವ್ಯತ್ಯಾಸ. ಪ್ರೀತಿಗೆ ಯಾರು ವಿರೋಧ ಅಲ್ಲ, ಪ್ರೀತಿಯನ್ನು ವಿರೋಧ ಮಾಡಲ್ಲ. ಅದರಲ್ಲಿರುವ ನಾನು ನನ್ನದು ಅಭಿಮಾನದಿಂದ ಪ್ರೀತಿ ಪರಿಮಿತವಾಗುತ್ತಾ ಇದೆ, ಸಂಕುಚಿತವಾಗ್ತಾ ಇದೆ, ಅದು ಮಾಡಬೇಡ. ಅಷ್ಟೇ ಹೇಳೋದು, ಅಷ್ಟೇ ಹೇಳೋದು. ಕುಂತಿಗೆ ಹೇಳಿದ್ದು ಅದೇ. ಅದರಿಂದ ಇನ್ನೂ ನಿಮ್ಮ ಪ್ರೇಮ ವ್ಯಾಪಕವಾಗಲಿ, ಎಲ್ಲರ ಮೇಲೆ ಬೆಳೆಯಲಿ, ವಿಸ್ತೃತವಾಗಲಿ, ಅಷ್ಟೇ ಹೇಳಿದ್ದು. ಒಬ್ಬನಿಗೆ ಸೀಮಿತವಾಗದೇ ಇದು. ಅದರಿಂದ ಒಬ್ಬರಿಗೆ ಎಂದು ಏನಾಗ್ತದೆ, ಭಯ ಆಗುತ್ತದೆ. ಅಲ್ಲ, ಆಸ್ತಿ ಹೇಳಿದ್ದೀವಲ್ಲ, ಇದು ನನ್ನದು ಅಂದರೆ ಆಸ್ತಿ, ಇದು ಎಲ್ಲರದು, ನಾನು ಸುಮ್ಮನೆ ಜವಾಬ್ದಾರಿ ಇಟ್ಕೊಂಡು ನೋಡ್ತಾ ಇದ್ದೀನಿ, ಆಸ್ತಿ ಎಲ್ಲರದು ಎಂದು ಇಟ್ಕೊಂಡರೆ ನೀವು ನೋಡ್ತೀರಿ, ಜವಾಬ್ದಾರಿಯಿಂದ ನೋಡ್ತೀರಿ, ಬದು ಭಯ ಹೋಗುತ್ತದೆ, ಇನ್ಸೆಕ್ಯೂರಿಟಿ ಹೋಗ್ತದೆ. ಎಲ್ಲರದು ಅಂದರೆ ನೀವು ಸೇವಾ ಮಾಡ್ತೀರಿ, ರಕ್ಷಣಾ ಮಾಡ್ತೀರಿ ಆದಷ್ಟು ಮಟ್ಟಿಗೂ, ನಾನೇ ಮಾಡಬೇಕೆಂಬ ಭಯ ಹೋಗುತ್ತದೆ. ಭಯ ಹೋದರೆ ಮನಸ್ಸು ನಿಶ್ಚಿಂತವಾಗ್ತದೆ, ಆ ಇನ್ಸೆಕ್ಯೂರಿಟಿ ಹೋಗಬೇಕು. ನಿಜವಾದ ಸನ್ಯಾಸ ವೈರಾಗ್ಯದಲ್ಲಿ ಇರುವುದೇ ಇನ್ಸೆಕ್ಯೂರಿಟಿ. ಇನ್ಸೆಕ್ಯೂರಿಟಿ ಬಿಟ್ಟಿರುವವನು ಸನ್ಯಾಸಿ ಆಗ್ತಾನೆ. ಎಲ್ಲಿ ಇನ್ಸೆಕ್ಯೂರಿಟಿ ಇರುತ್ತದೋ ಅದೇ ಗೃಹಸ್ಥ. ಗೃಹಸ್ಥ ಅಂದರೆ ಮದುವೆ ಮಕ್ಕಳು ಕುಟುಂಬ ಅದಲ್ಲ, ಇನ್ಸೆಕ್ಯೂರಿಟಿ ಇಸ್ ಗೃಹಸ್ಥ. ಅದು ಬಿಟ್ಟರೆ ಸನ್ಯಾಸ ನೀವು ಎಲ್ಲೇ ಇರಲಿ, ಎಲ್ಲೇ ಇರಲಿ ನಿರ್ಭಯವಾಗುತ್ತದೆ. ಎಷ್ಟೋ ಪ್ರಾಣಿಗಳು ಜೀವಿಸ್ತಾ ಇಲ್ಲವ, ನಾನು ಹಾಗೆ ಜೀವಿಸ್ತೇನೆ, ಭಗವಂತ ನೋಡ್ಕೊಳ್ತಾನೆ, ನಿಶ್ಚಿಂತವಾಗಿ ಬಿಡು. ನಾಳೆ ದಿವಸ ಏನಾಗುತ್ತದೋ ಚಿಂತೆ ಬೇಡ, ಆದಷ್ಟು ಪ್ರಯತ್ನ ಮಾಡು, ಆದರೆ ಏನಾಗುತ್ತದೋ ಎಂದು ಭಯ ಬೇಡ. ಜೋಪಾನವಾಗಿ ನಿಮ್ಮ ಕೈಯಲ್ಲಿ ಆದಷ್ಟು ಪ್ರಯತ್ನ ಮಾಡು, ಇಷ್ಟು ಮಾಡಿದ್ದರೂ ಆಗುತ್ತದೆ ಅಂತ ಏನು ನಮಗೇನು ಗೊತ್ತು, ನೋಡೋಣ ಭಗವಂತ ಮಾಡಿದ್ದಾಗ ನೋಡೋಣ ಏನಾಗ್ತದೆ. ಏನಾಗುತ್ತೆ, ಏನು ಇದೆಲ್ಲ ನೀವು ಮಾಡಿಕೊಂಡಿರುವ ಬ್ಯಾಂಕ್ ಅಕೌಂಟ್ ಇದೆಲ್ಲ ಮೋಸ ಆಗಿಬಿಟ್ರೆ, ಬ್ಯಾಂಕ್ ಮುಚ್ಚಿ ಹೋದರೆ, ಈಗ ಊಹಿಸಿಕೊಳ್ಳುವುದು ಹೇಗೆ ಮುಚ್ಚಿ ಹೋದ ನಂತರ ನೋಡೋಣ, ನೋಡೋಣ ಏನು ಮಾಡ್ತೀರಿ, ಏನಾದರೂ ಆದರೆ ಮಾಡ್ತೀರಿ, ಇಲ್ಲದರೆ ಆಯ್ತು ಹೋಯ್ತು ಭಗವಂತನ ಕೈಯಲ್ಲಿ. ಭಯ ಬೇಡ, ನೋಡಿ ಏನಾಗ್ತದೆ ಆಗ್ತಾರೆ, ಆಗಿದ್ದು ಜೀವಿಸ್ತೀವಿ ಅಷ್ಟೇ. ಇದು ನಿರ್ಭಯ, ಇದು ಮೋಹ ರಾಹಿತ್ಯ. ಮೋಹ ಬಿಡುವುದು, ಆಸಕ್ತಿ ಬಿಡುವುದು ಅಂದರೆ ಇದೇ. ನಿಜವಾಗಿ ಮೋಹ ಆಸಕ್ತಿ ಬಿಟ್ಟಿರುವವನೇ ನಿಜವಾದ ಸೌಮ್ಯ ಸಾತ್ವಿಕ ಪ್ರೇಮ ಇರುತ್ತದೆ, ಎಲ್ಲರ ಮೇಲೆ ಪ್ರೇಮ ಇರುತ್ತದೆ. ಆಸಕ್ತಿ ಇರುವವರಿಗೆ ಅದು ಪ್ರೇಮ ಅನಿಸುತ್ತದೆ, ಪ್ರೇಮ ಅಲ್ಲ ಅದು ಮೋಹ. ಅವರನ್ನು ಕಂಟ್ರೋಲ್ ಮಾಡ್ತಾರೆ, ನೀವು ಹಾಗೆ ಮಾಡಬೇಡ, ಹೀಗೆ ಮಾಡಬೇಡ, ಅದು ಮಾಡಬೇಡ, ನೀವು ಅಲ್ಲಿಗೆ ಹೋಗಬೇಡ, ಇಲ್ಲಿಗೆ ಹೋಗಿ, ಅವ್ರು ಹೇಳ್ತಾರೆ ಪಾ ಹೇಳಿ 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 ಬೇಜಾರು ಮಾಡ್ತಾ ಇದ್ದೀನಿ, ನಾನು ನೋಡ್ಕೊಳ್ತೀನಿ ಸುಮ್ಮನೆ ಇರು ಅಂತ ಹೇಳ್ತಾರೆ. ನೀವು ಅದು ಮಾಡಬೇಡ, ಇದು ಮಾಡಬೇಡ, ಇಲ್ಲಿ ಹೋಗಬೇಡ, ಇಲ್ಲಿ ಹೋಗಬೇಡ, ಇದೇ ಮಾಡು ತುಂಬ. ಏಕೆ ಅವ್ರ ಮೇಲೆ ಪ್ರೀತಿಯಿಂದ ನಾವು ಮಾಡ್ತಾ ಇದ್ದೀವಿ, ಇದು ಪ್ರೀತಿ ಅಲ್ಲ, ಇದು ಕಂಟ್ರೋಲ್, ಕಂಟ್ರೋಲ್ ಅಲ್ಲವೇ. ಅದು ಮಾಡಬೇಡ, ಇದು ಮಾಡಬೇಡ, ಹಾಗೆ ಬೇಡ, ಇವರು ಹಬ್ಬ ಅವ್ರು ಹೇಳ್ತಾರೆ, ಹೇಳಿದ್ದೆಲ್ಲ ಒಂದು ಸಲ ಸಾಕು, ನಾನು ನೋಡ್ಕೊಳ್ತೀನಿ ಬಿಡು ಅಂದರೆ ಅವರು ಹೇಳ್ತಾರೆ, ಇವರು ಇನ್ನೂ ಕಂಟ್ರೋಲ್ ಮಾಡ್ತಾರೆ. ಇದು ಪ್ರೀತಿ ಅಲ್ಲ, ಇದು ಕಂಟ್ರೋಲ್, ಇದು ಮೋಹ. ಮೋಹಕ್ಕೆ ಪ್ರೀತಿಗೆ ಇದೇ ವ್ಯತ್ಯಾಸ. ಮೋಹದಲ್ಲಿ ನಾನೇ ನೋಡಬೇಕಾಗಿಲ್ಲ, ನೋಡುವವನು ಭಗವಂತನಿದ್ದಾನೆ, ಅವರಿಗೆ ಸದ್ಬುದ್ಧಿ ಕೊಡ್ತಾನೆ, ನೋಡ್ತಾನೆ. ನಾನು ಮಾಡುವುದೇನೆಂದರೆ ನನ್ನಿಂದ ಆದಷ್ಟು ಮಟ್ಟಿಗೂ ಸೇವಾ ಮಾಡ್ತೀನಿ, ಕಂಟ್ರೋಲ್ ಮಾಡಲ್ಲ. ನನ್ನನ್ನು ಬಳಸಿಕೊಂಡು ಭಗವಂತ ನನ್ನನ್ನು ಸಲಕರಣೆಯಾಗಿ ಬಳಸಿಕೊಂಡು ಇವರಿಗೆ ಏನಾದರೂ ಉಪಕಾರ ಮಾಡಲಿದ್ದರೆ ಭಗವಂತ ಮಾಡ್ತಾನೆ, ಅಥವಾ ಇನ್ನೊಬ್ಬರ ಮೂಲಕ ಮಾಡಿದರೆ ಮಾಡಲಿ, ನಾನೇ ಮಾಡಬೇಕೆಂದು ಆಗ್ರಹ ಏನಿಲ್ಲ. ನಾನೇ ಮಾಡಬೇಕಾ, ಇನ್ನೊಬ್ಬರ ಮೂಲಕ ಮಾಡಿಸ್ತಾನೆ, ಯಾರೋ ಒಬ್ಬರ ಮೂಲಕ ಮಾಡಲಿ, ಮಾಡಿಸುವವನು ಭಗವಂತ. ನನ್ನಿಂದ ಎಷ್ಟು ಮಾಡಿಸ್ತಾನೋ ಅಷ್ಟು ಸೇವೆ ಮಾಡ್ತೀನಿ, ಆಗ್ರಹ ಬೇಡ, ಮನಸ್ಫೂರ್ತಿಯಾಗಿ ಮಾಡ್ತೀನಿ, ಸುಮ್ಮನೆ ಜವಾಬ್ದಾರಿಯಿಂದ ಪ್ರೀತಿಯಿಂದ ಮಾಡು, ಮೋಹ ಬೇಡ. ಆ ಪ್ರೀತಿಗೆ ಮೋಹ ನೋಡಿ ಎಷ್ಟು ವ್ಯತ್ಯಾಸ. ಆ ಮೋಹ ಎಲ್ಲರಿಗೆ ತೊಂದರೆ ಕೊಡ್ತದೆ, ಇವರಿಗೆ ಅವರಿಗೆ ಎಲ್ಲರ ಮೇಲೆ ಕಂಟ್ರೋಲ್. ಅವರು ಕಂಟ್ರೋಲ್ ಮಾಡಿದರೆ ಅವರು ಬೇಜಾರು ಮಾಡ್ಕೊಳ್ತಾರೆ, ಜಗಳ ಮಾಡ್ತಾರೆ, ಬೈಯುತ್ತಾರೆ, ಇಲ್ಲದ್ರೆ ನಿಮಗೆ ಹೇಳದೆ ಹೋಗಿಬಿಡ್ತಾರೆ ಇಲ್ವೋ ಅಲ್ಲವೇ. ಸುಮ್ಮನೆ ಕಂಟ್ರೋಲ್ ಮಾಡ್ತಾರೆ ಹೆಜ್ಜೆ ಹೆಜ್ಜೆಗೆ.
ಆಗುತ್ತದೆ. ಅದಕ್ಕಾಗಿ ಡೋಂಟ್ ಕಂಟ್ರೋಲ್, ಜಸ್ಟ್ ಲೀವ್ ದೆ. ನಿಮ್ಮಿಂದ ಆದಷ್ಟು ಮಟ್ಟಿಗೆ ಸಹಾಯ ಮಾಡಿ, ಹೇಳಿ ಬಿಡಿ, ಸುಮ್ಮನೆ ಹೇಳಿ, ಅಥವಾ ಹೇಳಿ ನಿಮಗೇನಾದರೂ ಬೇಕಾದರೆ ಹೇಳು, ನಾನು ಮಾಡ್ತೀನಿ, ನನ್ನಿಂದ ಆದಷ್ಟು ಮಟ್ಟಿಗೆ ಮಾಡ್ತೀನಿ, ನೆನಪಿಟ್ಕೋ ಎಂದು ಹೇಳಿ ಬಿಡಿ. ಅವ್ರಿಗೆ ಬೇಕಾಗಿರೋ ಅವರೇ ಹೇಳ್ತಾರೆ, ಅಲ್ಲ ಅವ್ರು ಹೇಳದಿದ್ದರೂ ನಾನೇ ಹೇಳಬೇಕು. ನಿಮ್ಗೆ ನೀವು ಹೇಳಲಿಲ್ಲ ಇದು ನಿನಗೆ ಬೇಕು, ಇದು ತಗೋ, ಇದು ಹಾಗೆ ಮಾಡ್ಕೋ, ಹೀಗೆ ಮಾಡ್ಕೋ, ಅಪ್ಪ ನಾನು ನೋಡ್ಕೊಳ್ತೀನಿ ಬಿಡು ಎಂದು ಅವರು ಹೇಳ್ತಾರೆ. ಇವ್ರು ಮಾತ್ರ ಬಿಡಲ್ಲ, ಇದು ಮೋಹ ಅಲ್ಲ. ನಿಮ್ಮ ತರಫಿನಿಂದ ವಾಲಂಟರಿ ಎಂದು ಹೇಳ್ತಾರೆ ನೋಡಿ. ವಾಲಂಟರಿ ಅಂದರೆ ನಿಮ್ಮ ಸ್ವೇಚ್ಛದಿಂದ, ಈಗೋ ಇದು ಇದು ನಾನು ಮಾಡ್ತೀನಿ, ಮಾಡುವುದು ನನಗೆ ಸಂತೋಷ, ನಿಮಗೋಸ್ಕರ, ನಿಮಗೋಸ್ಕರ ಈ ಸೇವಾ ಇದು ಮಾಡುವುದಂದರೆ ನನಗೆ ತುಂಬ ಇಷ್ಟ, ಅವಕಾಶ ಕೊಡು ಮಾಡ್ತೀನಿ ಬಿಡು. ಅವ್ರಿಗೆ ಇಷ್ಟ ಇದ್ದರೆ ಹೇಳ್ತಾನೆ, ಇದ್ದರೆ ಮಾಡಿ, ಇಲ್ಲದಿದ್ದರೆ ಬಿಡಿ, ಬಿಟ್ಟು ಆಗ್ರಹ ಮಾಡಬೇಕು. ನಿಶ್ಚಿಂತವಾಗಿ ಇಲ್ಲದಿದ್ದರೆ ಬಿಡು, ಭಗವಂತ ಇನ್ನೋರು ನಿರ್ರೂಪವಾಗಿ ಮಾಡ್ತಾನೆ, ಹೇಗಾದರೂ ಮಾಡ್ತಾನೆ, ಮಾಡಬೇಕು ಬಿಡು. ಮನಸ್ಸು ಎಷ್ಟು ಹಗುರವಾಗಿರುತ್ತದೆ, ಎಷ್ಟು ಆನಂದವಾಗಿರುತ್ತದೆ. ಯಾರಿಗೆ ಬೇಕೋ, ಯಾರು ಕಷ್ಟದಲ್ಲಿದ್ದಾರೋ ಆದಷ್ಟು ಮಟ್ಟಿಗೆ ಮಾಡು. ಇವನಿಗೆ ಮಾಡಬೇಕು, ಇನ್ನೊಬ್ಬರಿಗೆ ನನಗೇಕೆ ಮಾಡ್ತೀನಿ, ಇವನು ನನ್ನ ಮಗ, ನಾನು ಇವನಿಗೆ ಮಾಡ್ತೀನಿ, ಇವನು ನನ್ನೇ ನಾನೇ ಮಾಡಬೇಕು, ಅವ್ರು ಬೇಡ ಅಂದರೆ ನಾನು ಮಾಡಬೇಕು ಅಲ್ಲ. ಅವರಿಗೆ ರಜಾ 2 ದಿವಸ ಇದೆ, ಅಲ್ಲ ನೀವು 6 ದಿವಸ ಇಲ್ಲೇ ಇರಬೇಕು, 6 ದಿವಸ ಇಲ್ಲೇ ಇರಬೇಕು. ಅವ್ರು ಹೇಳ್ತಾನೆ ರಜಾ ಇಲ್ಲ, ಏನಿಲ್ಲ, ಇಲ್ಲೇ ಇರಬೇಕು, ನಾವು ಹೋಗೋದೇ ಬೇಡ, ಕ್ಯಾನ್ಸಲ್ ಮಾಡಿ ಟಿಕೆಟ್, ಇಲ್ಲೇ ಇರಬೇಕು. ಪಾಪ ಅವರು ಅಲ್ಲಿರ್ತಾನೆ, ಅವ್ರಿಗೆ ಅದು ಇಷ್ಟ, ಅಲ್ಲ ಇವನ್ನೇ ಇಲ್ಲಬೇಕು. ಅವರ ಮೇಲೆ ಪ್ರೀತಿ ಇದ್ದರೆ, ಅವರಿಗೆ ಹೇಗೆ ಇದ್ದರೆ, ಎಲ್ಲಿದ್ದರೆ ಅವರಿಗೆ ಸುಖ ಎನಿಸುತ್ತದೋ ಅವರ ಸುಖವೇ ನಮ್ಮ ಸುಖ. ಚಿಕ್ಕ ಮಗು ಆಟ ಆಡುವಕ್ಕೆ ನೀವು ಇಲ್ಲೇ ತೊಡೆ ಮೇಲೆ ಕೂತಿರಬೇಕಂದ್ರೆ ತುಂಬ ಚಿಕ್ಕನಾಗಿರುವಾಗ ಇರುತ್ತಾನೆ, ಸ್ವಲ್ಪ ಹಿರಿಯನಾಗ್ತಾ ಅವ್ರು ಕೆಳಗೆ ಇಳಿಯುತ್ತಾನೆ, ಆಟ ಆಡುವಕ್ಕೆ ಅಲ್ಲಿ ಹೋಗ್ತಾನೆ. ನೀವು ಹೋಗಬಾರದು, ಇಲ್ಲೇ ಕೂತಿರಬೇಕಂದ್ರೆ ಅವ್ರು ಬಿಡುತ್ತಾನೆ, ಅವ್ರು ಅಳುತ್ತಾನೆ, ಅಲ್ಲೇ ಹೋಗ್ತಾನೆ. ಆವಾಗ ಆಯಿತು, ಅವರಿಗೆ ಎಲ್ಲಿ ಆಡುವುದಿಷ್ಟವೋ ಅಲ್ಲಿ ಬಿಡ್ತೀವಿ, ಅವ್ರು ಆಡಿಕೊಂಡು ಅಲ್ಲೇ ಸುಖವಾಗಿದ್ದರೆ ಅದೇ ನಮ್ಮ ಸುಖ, ನಾವು ಆಗ್ರಹ ಮಾಡಲ್ಲ, ಬಿಡ್ತೀವಲ್ಲ, ಅದು ಕಲಿಯಬೇಕು. ಅವರಿಗೆ ಆ ಊರಿನಲ್ಲಿ ಇರುವುದಿಷ್ಟವೋ ಆಯಿತು, ಇರಲಿ, ನೀವು ಹೇಗಿದ್ದರೆ ನಿಮ್ಮ ಸುಖವೇ ನಮ್ಮ ಸುಖ, ನಾನೇನು ಆಗ್ರಹ ಮಾಡಲ್ಲ, ನೀವು ಹಾಗೆ ಇಷ್ಟ ಹಾಗೆ ಇರಿ. ಇದು ಕಂಟ್ರೋಲ್ ಮಾಡದೆ, ಆಗ್ರಹ ಮಾಡದೆ, ಒತ್ತಡ ಮಾಡದೆ, ಒತ್ತಡ ಮಾಡದೆ ಬಿಡುವುದಿದೆಯಲ್ಲ, ಈಗ ಇದು ಮೋಹ ಬಿಡುವುದು ಅಂದರೆ ಇದು. ಅವಕಾಶವಿದ್ದರೆ ಅವರಿಗೆ ಬೇಕೆನ್ನುವಾಗ ಮಾಡು, ಬೇಡ ಅಂದರೆ ಬಿಡು, ಎರಡಕ್ಕೆ ರೆಡಿಯಾಗಿರು. ಇದು ಸಾತ್ವಿಕ ಸೌಮ್ಯವಾದ ಪ್ರೀತಿ. ಅದು ಕುಂತಿ ಹೇಳ್ತಾರೆ, ನನಗೆ ಇಂಥದ್ದು ಪ್ರೀತಿ ಕೊಡಿ, ಆದರೆ ಮೋಹ ಮಾತ್ರ ಬೇಡ. ಸ್ನೇಹ ಪಾಶಮಿಮಂ ಚಿಂದಿ ದೃಢಂ ಪಾಂಡುಷು ವೃಷ್ಣಿಷು ತ್ವಯಿ ಮೇನನ್ಯಯ ವಿಷಯ ಮತಿರ್ ಮಧುಪತೆ ಸಕೃತ್ ಪ್ರತಿಮುದ್ವಹತಾದದ್ಧ ಗಂಗೇ ವೌಘಮುದನ್ವತಿ. ಎಷ್ಟು ಚೆನ್ನಾಗಿ, ಗಂಗಾ ಗೋಮುಖದಿಂದ ಹೊರಟು ಎಲ್ಲಿಗೆ ಹೋಗ್ತಾ ಇದೆ? ನೀವು ನೋಡಿದ್ದೀರಾ ಗಂಗಾ ಇಲ್ಲಿ ಹರಿದ್ವಾರ ಋಷಿಕೇಶ್ನಲ್ಲಿ ಜೋರಾಗಿ ಹರುತ್ತದೆ, ಏನು ಹೇಳ್ತಾರೆ, ಹರಿಯುತ್ತದೆ, ವೇಗದಿಂದ ಹರಿಯುತ್ತದೆ, ವೇಗದಿಂದ. ನನಗೆ ಅನಿಸುತ್ತದೆ ಏನೋ ಅರ್ಜೆಂಟ್ ಕೆಲಸ ಇದೆ, ಯಾರೋ ಕಲೆದು ಟೆಲಿಫೋನ್ ಬಂತು, ಹೋಗುತ್ತಾ ಇದ್ದಾನಂತೆ ಹೋಗ್ತದೆ. ಗಂಗಾ ನೋಡಿದ್ದೀರಾ ಏನೋ ಅರ್ಜೆಂಟ್ ಕೆಲಸ ಏನು, ನಾವೆಲ್ಲರೂ ಎಲ್ಲಿ ಕೂತಿದ್ದೇವೆ, ನಮ್ಮನ್ನು ಬಿಟ್ಟು ನಮ್ಮನ್ನು ನೋಡದೆ ಯಾರಿಗೋಸ್ಕರನೋ ಹೋಗ್ತಾ ಇದೆ, ಅರ್ಜೆಂಟ್ ಕೆಲಸ ಇದ್ದಂತೆ. ಎಲ್ಲಿ ಹೋಗ್ತಾ ಇದೆ, ಏನೋ ಅರ್ಜೆಂಟ್, ಯಾರನ್ನು ಭೇಟಿ ಮಾಡಬೇಕು, ಯಾರನ್ನು, ಸಮುದ್ರನನ್ನು ಭೇಟಿ ಮಾಡಬೇಕು. ಅದಕ್ಕೋಸ್ಕರ ಓಡಿ 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 ಹೋಗ್ತಾ ಇದೆ, ಯಾರು ಪಕ್ಕಕ್ಕೆ ಬರಲಿ ಬಿಡಲಿ ನೋಡ್ತಾನೆ ಇಲ್ಲ, ಹಾಗೆ ಹೋಗ್ತಾ ಇದೆ. ಹಾಗೆ ಗಂಗ ಹೇಗೆ ಓಘ ಅಂದರೆ ಅದು ಪ್ರವಾಹ, ವೇಗದಿಂದ ಸಮುದ್ರ ಕಡೆಯೇ ಅದೇ ಗುರಿ, ಬೇರೆದು ಯಾರೂ ಇಲ್ಲ, ಮಧ್ಯದಲ್ಲಿ ಯಾರೇ ಅಡ್ಡಿ ಬರಲಿ ಅವರನ್ನು ನೋಡುವುದೇ ಇಲ್ಲ. ಏನಾದರೂ ಮಧ್ಯದಲ್ಲಿ ಕಲ್ಲು ಬಂದರೆ ಏನು ಮಾಡ್ತದೆ, ಪಕ್ಕದಿಂದ ಹೋಗಿಬಿಡ್ತದೆ. ಅಥವಾ ಇನ್ನೂ ಅಕ್ಕಪಕ್ಕ ಏನಿಲ್ಲ, ಹೋಗೋಕ್ಕೆ ಜಾಗ ಇಲ್ಲ, ಸ್ವಲ್ಪ ಹಾಗೆ ನಿಂತುಕೊಳ್ತದೆ. ನಿಂತುಕೊಂಡು ಇನ್ನೂ ನೀರು ಬಂದು ಹೆಚ್ಚಾದ ನಂತರ ಆ ಕಲ್ಲು ಮೇಲಿನಿಂದ ದಾಟಿ ಹೋಗಿಬಿಡ್ತದೆ. ಹೇಗಾದರೂ ನಾನು ಸಮುದ್ರಕ್ಕೆ ಹೋಗಲೇಬೇಕು. ಹಾಗೆ ನನ್ನ ಭಕ್ತಿ, ಕುಂತಿ ಹೇಳ್ತಾರೆ ನೋಡಿ, ಹಾಗೆ ನನ್ನ ಭಕ್ತಿ ನಿನ್ನ ಮೇಲೆ, ಯಾರೇ ಜನರು ಮಧ್ಯದಲ್ಲಿ ಬರಲಿ ಹೋಗಲಿ, ಯಾರೇ ಬರಲಿ ಅವರೆಲ್ಲರನ್ನೂ, ನಿಮ್ಮ ಮೇಲೆ ಮೊದಲು ನನಗೆ ಪ್ರೀತಿ ಇರಲಿ, ಆ ನಿಮ್ಮ ಪ್ರೀತಿ ಇವರ ಮೇಲೇನೂ ಸ್ವಲ್ಪ ಹರಿಯಲಿ ಅಷ್ಟೇ ಹೊರತು ಇವರಿಗೋಸ್ಕರ ಪ್ರೀತಿ ಅಲ್ಲ, ಮುಖ್ಯ ಪ್ರೀತಿ ನಿಮ್ಮ ಮೇಲೆ, ನಿಮ್ಮ ಜನರೇ ಇವರೆಲ್ಲರೂ. ಯಾರೇ ಬರಲಿ ಮೊದಲು ನಮಗೆ ಪ್ರೀತಿ ಭಗವಂತನ ಮೇಲೆ, ಆ ಭಗವಂತನ ಪ್ರಿಯ ಜನರು ಈ ಸಮಾಜವೆಲ್ಲ, ಅದರಿಂದ ಇವರ ಮೇಲೆ ನಮಗೆ ಪ್ರೀತಿ ಅಷ್ಟೇ ಇರಬೇಕೇ ಹೊರತು ಇವರು ಮುಖ್ಯ, ಭಗವಂತ ಪಕ್ಕಕ್ಕೆ ಬಿಟ್ಟುಬಿಡ್ತೀವಿ ನಾವು. ಅದಕ್ಕಂತೆ ಹೇಳುವುದು ತ್ವಯಿ ಮೇ ಅನನ್ಯ ವಿಷಯ ಮತಿ, ನನ್ನ ಮತಿ ನಿನ್ನ ಮೇಲನೇ ಅನನ್ಯವಾಗಿ. ಅನನ್ಯ ಅಂದರೆ ಏನು, ಒಂದು ಸಹಜವಾದ ರುಚಿ, ಒಂದು ಸಹಜವಾದ ಸ್ವಾದ, ರಸಾಸ್ವಾದ ಬರಬೇಕು. ಭಗವಂತ ಅಂದರೆ ಅವರ ರೂಪ, ಅವರ ಗುಣ, ಅವರ ಮಹಿಮೆ, ಅವರ ಚರಣಗಳು. ನಿಮಗೆ ಯಾವುದಿಷ್ಟವೋ ಅದೇ ಇಟ್ಕೊಳ್ಳಿ, ಭಗವಂತನ ರೂಪ ಸೌಂದರ್ಯ ಇಷ್ಟವ ಅದು ಆಗಲಿ, ಭಗವಂತನ ಗುಣ ಅವರ ಪ್ರೀತಿ, ಅವರ ದಯೆ, ಅವರ ಕರುಣೆ, ಅವರ ಮುಗ್ಧತೆ ಅದು ಇಷ್ಟವ ಅದು ಇಟ್ಟು, ಅಥವಾ ಭಗವಂತನಿಗೆ ಅನಂತ ಶಕ್ತಿ ಇದೆ, ಸೃಷ್ಟಿ ಸ್ಥಿತಿಲಯ ಕಾರಣ, ಯಾವುದಾದರೂ ಮಾಡಿಬಿಡ್ತಾನೆ, ಶಕ್ತಿ ಇಷ್ಟವ ಆಯಿತು ಅದೇ ಪ್ರೀತಿ. ಭಗವಂತನಲ್ಲಿ ಯಾವ ಗುಣ ಮೇಲೆ ಪ್ರೀತಿ ಇದ್ದರೆ ಆ ಗುಣ ಮೂಲಕ ಅವರ ಮೇಲೆ ಪ್ರೀತಿ ಮಾಡು.
ಆ ಪ್ರೀತಿ ಸಹಜವಾಗಲಿ ಸಹಜವಾಗಲಿ ಮಾಡ್ತಾ 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 ಕೆಲವು ದಿವಸಕ್ಕೆ ಸಹಜವಾಗಿಬಿಟ್ರೆ ಅದೇ ಆನಂದವಾಗಿರುತ್ತೆ. ಅದರಿಂದ ನಮಗೆ ಮತಿರ್ ಮಧುಪತೆ ಅಸಕೃತ್ ರತಿ ಮುದ್ವಹತ, ನಿನ್ನ ಚರಣದಲ್ಲೇ ನಿನ್ನಲ್ಲೇ ನನ್ನ ಮನಸ್ಸಿಗೆ ಸಹಜ ಪ್ರೀತಿ ಉಂಟಾಗಲಿ, ಅಷ್ಟೇ ನಿನ್ನೇ ಸ್ಮರಣೆ ನಿರಂತರವಾಗಿ ನಡೆಯಲಿ, ಅದೇ ಆನಂದ. ಅದರಿಂದ ಏನಾಗ್ತದೆ, ಮಿಕ್ಕ ಮನೆಯ ಘಟನೆಗಳು ಲೋಕದಲ್ಲಿ ಸಮಾಜದಲ್ಲಿ ಕೆಲವು ಒಳ್ಳೆಯದು ಕೆಲವು ಕೆಟ್ಟದು ನಡೆಯುತ್ತದೆ, ಒಳ್ಳೆಯದು ನಡೆಯುತ್ತದೆ ಕೆಟ್ಟದು ನಡೆಯುತ್ತದೆ, ಯಾವುದು ಪರ್ಮನೆಂಟ್ ಅಲ್ಲ, ಯಾವುದರಿಂದ ಪ್ರಪಂಚ ನಿಂತು ಹೋಗಲ್ಲ, ಇದು ನಡೆಯುತ್ತದೆ ಇನ್ನೊಂದು ಆಗ್ತದೆ, ನಡೆಯಲಿ ಸುಮ್ಮನೆ ನಡೆಯಲಿ, ಬೇಜಾರು ಬೇಡ, ಒಂದೇ ಇದರಲ್ಲಿ ಇರಲಿ. ನಮಗೆ ಇದರ ಮೇಲೆ ಪ್ರೀತಿ ಇಟ್ಕೊಂಡ್ರೆ ಅದಯ್ಯೋ ಹಾಗೆ ಆಗಬಾರ್ದಿತ್ತು, ಇದು ಹೀಗೆ ಆಗಬಾರ್ದಿತ್ತು, ಇದು ಏಕೆ ಆಯಿತು ಅಂದರೆ ಆಯಿತು ಏನು ಮಾಡ್ತೀವಿ, ಪ್ರಪಂಚ ಪ್ರಪಂಚ ಯಾರ ಕೈಯಲ್ಲಿಲ್ಲ, ಹೀಗೆ ನಡೆಯಿತು. ಯಾವ ಕೆಲಸನೂ ಪರ್ಫೆಕ್ಟ್ ಆಗಲ್ಲ, ಕೆಲವೊಮ್ಮೆ ಒಳ್ಳೇದಾಗ್ತದೆ, ಕೆಲವು ತಪ್ಪಾಗ್ತದೆ, ಕೆಲವು ಅನುಕೂಲವಾಗ್ತದೆ, ಕೆಲವು ಪ್ರತಿಕೂಲವಾಗ್ತದೆ, ಕೆಲವೊಂದು ಕಡೆ ಲಾಭ ಆಗ್ತದೆ, ಕೆಲವೊಂದು ಕಡೆ ನಷ್ಟ ಆಗ್ತದೆ. ಏನು ಮಾಡ್ತೀವಿ ಅಯ್ಯೋ ಅಂದರೆ, ಅಯ್ಯೋ ನೀವು ಎಷ್ಟು ಸಲ ಅಯ್ಯೋ ಹೇಳಿದ್ರೆ ಅದು ಮಾತ್ರ ಪ್ರಪಂಚ ಯಾರನ್ನು ಕೇಳಲ್ಲ, ಗಂಗಾ ಹಾಗೆ ಹರಿಯುತ್ತಾನೆ ಇರುತ್ತೆ ಪ್ರಪಂಚ, ಇದೊಂದು ಗಂಗಾ ಹರಿಯುತ್ತದೆ. ಆದ್ದರಿಂದ ಈ ನಿಮಗೆ ರಾಗದ್ವೇಷಗಳು ಹರ್ಷ ವಿಷಾದಗಳು ಬಿಡಬೇಕಂದರೆ ಸ್ಥಿರವಾದ ಪ್ರೀತಿ ಇರಬೇಕು. ಸ್ಥಿರವಾದ ಪ್ರೀತಿ ಎಲ್ಲಿರುತ್ತದೆ, ಸ್ಥಿರವಾದ ತತ್ವ ಮೇಲೆ ಇಟ್ಕೊಂಡರೆ ಸ್ಥಿರವಾದ ಪ್ರೀತಿ. ಈ ಚಂಚಲ ವಸ್ತುಗಳು, ಚಂಚಲ ಮನುಷ್ಯರು, ಸಂಬಂಧಗಳು, ಪದಾರ್ಥಗಳು, ಘಟನೆಗಳು, ಅನುಭವಗಳೆಲ್ಲ ಚಂಚಲ. ಚಂಚಲ ಅಂದರೆ ಬದಲಾಯಿಸ್ತದೆ. ಈ ಬದಲಾಯಿಸುವ ವಸ್ತುಗಳ ಪ್ರೀತಿ ಇಟ್ಕೊಂಡರೆ ನಮ್ಮ ಮನಸ್ಸು ಬದಲಾಯಿಸ್ಬಿಡ್ತದೆ. ಅದರಿಂದ ಸ್ಥಿರವಾದ ಪರಮಾತ್ಮನನ್ನೇ ಇಟ್ಕೊಂಡು ಪ್ರೀತಿ ಸ್ಥಿರವಾಗಿರುತ್ತದೆ. ಪ್ರಪಂಚ ಏನೇ ಬದಲಾವಣೆ ಆಗಲಿ ಭಗವಂತ ಒಂದೇ ಬಗೆ ಇರುತ್ತಾನೆ, ಅವರನ್ನೇ ಹಿಡ್ಕೊ, ಮನಸ್ಸಿಗೆ ನಿಶ್ಚಿಂತ ಆಗಿರುತ್ತೆ. ಅದು ಕುಂತಿ ಹೇಳಿದ್ದು, ರತಿ ಮುದ್ವಹತ ದದ್ಧ ಗಂಗೆ ವೌಘಮುದನ್ವತಿ ಶ್ರೀಕೃಷ್ಣ. ಕೊನೆಗೂ ಸುಮ್ಮನೆ ಸ್ತೋತ್ರ, ಶ್ರೀಕೃಷ್ಣ ಕೃಷ್ಣ ಸಖ ವೃಷ್ಣಿ ಋಷಭಾವ ನಿಧೃಗ್ ರಾಜನ್ಯವಂಶದಹನ ನಪವರ್ಗ ವೀರ್ಯ ಗೋವಿಂದ ಗೋದ್ವಿಜಸುರಾರ್ತಿ ಹರಾವತಾರ ಯೋಗೀಶ್ವರಾಖಿಲ ಗುರೋ ಭಗವನ್ ನಮಸ್ತೆ. ಇದರಲ್ಲಿ ಸುಮ್ಮನೆ ಹೆಸರುಗಳು, ಎಲ್ಲ ಹೆಸರುಗಳಿಟ್ಟು ನಮಸ್ಕಾರ. ಹೇ ಯೋಗೀಶ್ವರ, ಅಖಿಲ ಗುರೋ, ಇಡೀ ಜಗತ್ತಿಗೆ ಗುರು ನೀನೇ, ಭಗವನ್ ನಮಸ್ತೆ. ಶ್ರೀಕೃಷ್ಣ ಕೃಷ್ಣ ಸಖ, ಕೃಷ್ಣ ಸಖ ಅಂದರೆ ಅರ್ಜುನ ಸಖ, ವೃಷ್ಣಿ ಋಷಭ ಅವನಿದೃಕ್, ಅವನಿಯನ್ನು ರಕ್ಷಿಸುವನು, ರಾಜನ್ಯ ವಂಶದಹನ ಅವನಿದೃಕ್ ರಾಜನ್ಯ ವಂಶದಹನ ಅಂದರೆ ಅವನಿ ಅಂದರೆ ಭೂಮಿ, ಭೂಮಿಗೆ ದ್ರೋಹ ಮಾಡುವುದು, ದೃಕ್ ಅಂದರೆ ದ್ರೋಹ ಮಾಡುವವರು. ಭಾಗವತ ಭಾಷಣೆ ಕಠಿಣ. ಅವನಿಗೆ ಭೂಮಂಡಲದಲ್ಲಿ ಲೋಕಕಂಟಕರಾಗಿರುವ ರಾಜರನ್ನು ನಾಶ ಮಾಡುವವನು, ಸಜ್ಜನರನ್ನು ರಕ್ಷಿಸ್ತಾನೆ, ದುರ್ಜನರನ್ನು ನಾಶ ಮಾಡ್ತಾನೆ. ಅವನಿದೃಕ್ ಋಷಭ ಅವನಿದೃಕ್ ರಾಜನ್ಯ ವಂಶದಹನ ಅನಪವರ್ಗ ವೀರ್ಯ ಅಂದರೆ ಸಂಸಾರವನ್ನು ಬಿಡಿಸುವವನು, ಗೋವಿಂದ ಗೋದ್ವಿಜ ಸುರಾರ್ಥಿ ಹರಾವತಾರ. ಗೋ ಬ್ರಾಹ್ಮಣ, ದ್ವಿಜ ಇವರೆಲ್ಲರಿಗೆ ಮಕ್ಕಳು ಸ್ತ್ರೀಯರು, ಇವರಿಗೆಲ್ಲರ ದುಃಖವನ್ನು ಅಪಹರಿಸುವವನು, ದುಃಖವನ್ನು ಬೇಗ ನಾಶ ಮಾಡ್ತಾನೆ. ಯೋಗೇಶ್ವರ ಅಖಿಲ ಗುರೋ ಭಗವನ್ ನಮಸ್ತೆ. ಈ ಶ್ಲೋಕ ಗೊತ್ತಾ ಯಾರು ಹೇಳ್ತಾರೆ, ನೀವು ಕೇಳಿದ್ದೀರಾ? ಆ ನಾರಾಯಣ ಭಟ್ಟಾತ್ರಿ ಕೇರಳವರದ್ದು ಇದೆ ನೋಡೋದು, ಏನು ಹೇಳ್ತಾರೆ, ನಾರಾಯಣೀಯಂ ಎನ್ನುವುದು ಪುಸ್ತಕ ಕೇಳಿದ್ದೀರಾ? ನಾರಾಯಣ ಭಟ್ಟಾದ್ರಿ ಎಂದು ಆ ಗುರು ಪವನಪುರ ಏನು ಹೇಳ್ತಾರೆ, ಗುರುವಾಯು ಆ ಗುರುವಾಯು ಊರು, ಆ ಊರು ತಮಿಳ ಏನು ಪದ, ಮಲಯಾಳಿ ಪದ, ಗುರುವಾಯು ಎನ್ನುವುದು ಸಂಸ್ಕೃತ ಪದ. ಅದೇನು ಹೇಗೆ ಸೇರಿಸಿಬಿಟ್ಟರು ಗುರುವಾಯು, ಗುರು ಪವನಪತೆ ಅಂತ ಹೇಳುತ್ತಾನೆ ಸಂಸ್ಕೃತದಲ್ಲಿ, ವಾಯುಪತೆ. ಆ ಗುರುವಾಯುವ ಅಪ್ಪ, ಅಪ್ಪ ಅಂದರೆ ಪತಿ ಅಂತ. ನಾರಾಯಣ ಭಟ್ಟಾದ್ರಿ ಎಂದು ಭಕ್ತ ಇಲ್ಲ, ಅವರು ಭಾಗವತವನ್ನು ಒಂದು ಸಾರರೂಪವಾಗಿ ಸಂಸ್ಕೃತ ಶ್ಲೋಕ ಮಧುರವಾದ ಶ್ಲೋಕಗಳಲ್ಲಿ ಇಡೀ ಭಾಗವತ ಸಾರ ಬರೆದಿದ್ದಾರೆ, ಅದಕ್ಕೆ ನಾರಾಯಣೀಯ ಹೇಳ್ತ, ಅವರ ಹೆಸರೇ ನಾರಾಯಣ ಭಟ್ಟಾದ್ರಿ. ಈಗಲೂ ಓದ್ತಾರೆ, ಕೇರಳದಲ್ಲಿ ತುಂಬ ಪ್ರಸಿದ್ಧ, ಎಲ್ಲರೂ ಓದ್ತಾರೆ. ತುಂಬ ಮಧುರವಾದ ಭಗವಂತನ ಕೀರ್ತನ ರೂಪವಾಗಿ ಭಕ್ತಿಮಯವಾಗಿ ಒಂದೊಂದು ಪದ್ಯ ಭಕ್ತಿಮಯವಾಗಿ ಹೇಳ್ತಾನೆ, ಭಾಗವತದ ಸಾರ ಹೇಳಿದ. ಒಂದು ಸಲ ಎಲ್ಲೋ ಕೇಳಿದ್ದೀನಿ, ಅವರು ಕೇರಳ ಅವರು ಈಗಲೂ ಪಾರಾಯಣ ಮಾಡ್ಕೊಳ್ತಾರೆ, ಎಲ್ಲರೂ ಕುಳಿತುಕೊಂಡು ಅರ್ಧ ಜನರು ಒಂದು ಪಂಕ್ತಿ ಇವರು ಓದುತ್ತಾರೆ, ಇನ್ನೊಂದು ಪಂಕ್ತಿ ಇನ್ನೊಬ್ಬರು ಓದ್ತಾರೆ, ಹಾಗೆ ಇಬ್ಬರು ಸೇರಿಕೊಂಡು ಪಾರಾಯಣ ಮಾಡ್ತಾರೆ ಬೆಳಗಿನಿಂದ ಸಂಜೆವರೆಗೂ. ಓಲಿಗಲ್ಲ, ಒಂದೊಂದು ಅಧ್ಯಾಯದಲ್ಲಿ ಹತ್ತತ್ತು ಶ್ಲೋಕಗಳಿರುತ್ತವೆ, ಒಂದು ಅಧ್ಯಾಯ ಮುಗಿಸಿದ ನಂತರ ಕೊನೆಗೆ ಈ ಶ್ಲೋಕ ಹೇಳ್ತಾರೆ. ಅದು ಈಗ ನೆನಪಿದೆ, ನಾನು ಯಾವಾಗಲೋ ಕೇಳಿದ್ದೀನಿ ಬ್ರಹ್ಮಚಾರ್ಯ ಇರುವಾಗ, ಯಾವಾಗ 1980 ಕೇಳಿದ್ದೀನಿ ಎಲ್ಲೋ, ಈಗಲೂ ನೆನಪಿದೆ. ಇದೇ ಶ್ಲೋಕ ಹೇಳ್ತಾರೆ ಅವರು, ಶ್ರೀಕೃಷ್ಣ ಕೃಷ್ಣ ಸಖ ವೃಷ್ಣ ಋಷಭಾವ ನಿಧೃಕ್ ರಾಜನ್ಯ ವಂಶದಹ ನಾನಪವರ್ಗ ವೀರ್ಯ
ಗೋವಿಂದ ಗೋ ದ್ವಿಜ ಸುರಾರ್ತಿ ಹರಾವತಾರ ಯೋಗೀಶ್ವರ ಅಖಿಲ ಗುರು ಭಗವನ್ ನಮಸ್ತೆ ಎಂದು ಅಧ್ಯಾಯ ಕೊನೆಗೆ ಈ ಶ್ಲೋಕ ಹೇಳಿ ಮತ್ತು ಮುಂದಿನ ಅಧ್ಯಾಯ. ಈ ಶ್ಲೋಕ ಕುಂತಿ ಅಷ್ಟು ವಿನಯದಿಂದ ಆರ್ತಿಯಿಂದ ತನ್ನನ್ನು ತಾನು ಪೂರ್ತಿ ಸಮರ್ಪಣೆ ಮಾಡಿ ತನ್ನ ಸ್ತೋತ್ರ ಮುಗಿಸ್ತಾ ಇದ್ದಾಳೆ. ಇಷ್ಟೊತ್ತು ಹೇಳಿ ಕುಂತಿ ಎಲ್ಲ 18ನೇ ಶ್ಲೋಕದಿಂದ ಇದು 43ನೇ ಶ್ಲೋಕ ಇದೆ. ನಾವು 3 ದಿವಸ ಮಾಡಿದ್ದೀವಿ ಇದು. ಈ ಕೊನೆಯ ಶ್ಲೋಕದಲ್ಲಿ ಎಲ್ಲ ನೀನೇ ಭಗವನ್ ನಮಸ್ತೆ, ನೀನೇ ಸರ್ವಸ್ವ ನನಗೆ, ನೀನೇ ನನ್ನ ಹೃದಯದಲ್ಲಿದ್ದು ನನಗೆ ಸುಖದಲ್ಲಿ ದುಃಖದಲ್ಲಿ ಯಾವಾಗಲೂ ನೀನೇ ಪೂರ್ಣವಾಗಿ ನನ್ನ ಹೃದಯದಲ್ಲಿರು ಎಂದು ಕೊನೆಗೆ ಸಮರ್ಪಣೆ ಮಾಡಿ ಹೇಳಿರುವ ಶ್ಲೋಕ ಇದನ್ನೇ ಎಲ್ಲರೂ ಹೇಳ್ತಾರೆ. ಒಳ್ಳೆಯ ಶ್ಲೋಕ ಕುಂತಿ ಶ್ಲೋಕ. ಕುಂತಿ ಸ್ತೋತ್ರ ಮಾತ್ರ, ಈ ಸ್ತುತಿ ಮಾತ್ರ ಹೇಳತಕ್ಕದ್ದೇ. ಪ್ರತಿನಿತ್ಯ ಪಾರಾಯಣ ಮಾಡಬಹುದು. ಇದರಲ್ಲಿ ಏನು ಸ್ವಾರ್ಥ ಇಲ್ಲ, ಇಹಲೋಕ ಭೋಗ ಇಲ್ಲ, ಏನಿಲ್ಲ, ನನಗೆ ಮೋಹ ಬಿಡಿಸು, ನಿಜವಾದ ನಿರ್ಮಲವಾದ ಪ್ರೀತಿ ಭಕ್ತಿ ಉಂಟಾಗಲಿ, ಎಲ್ಲ ನೀನೇ, ನನಗೆ ಈ ಭಾವನೆ ಬರಲಿ, ನಿನ್ನ ನನಗೆ ಸದ್ಗತಿ ಸಿಗಲಿ ಅಷ್ಟೇ, ಬೇರೆ ಯಾವುದಿಲ್ಲ. ಇಷ್ಟು ಮಾತ್ರ, ಕೇವಲ ಭಕ್ತಿಯಿಂದ ಮಾಡಿರುವ ಸ್ತೋತ್ರ ಇದು. ಇದರಲ್ಲಿ ಬೇರೆ ಲೌಕಿಕ ಆಸಕ್ತಿ ಏನಿಲ್ಲ. ತುಂಬ ಚೆನ್ನಾಗಿದೆ ಸ್ತೋತ್ರ. ಆಯಿತು, ಈಗ ಸೂತ ಉವಾಚ. ಇದೆಲ್ಲ ಎಲ್ಲಿ ನಡೆಯುತ್ತಾ ಇದೆ ಸ್ತೋತ್ರ? ಮನೆ ಎದುರಾಗಿ. ಪರೀಕ್ಷಿತ್ ಅಲ್ಲ, ಮನೆ ಎದುರಾಗಿ ಹಸ್ತಿನಾಪುರ ದೊಡ್ಡ ಮಹಲು. ಮಹಲು ಬಿಟ್ಟು ರಥ ಹತ್ತುವಕ್ಕೆ ಹೋಗಿದ್ದ, ಹೋಗಬೇಕೆಂದು ದ್ವಾರಕಕ್ಕೆ ಹೋಗಬೇಕೆಂದು ಶ್ರೀಕೃಷ್ಣ ರಥ ಹತ್ತುತ್ತಾ ಇದ್ದಾನೋ ಹತ್ತಿದನೋ ಅಷ್ಟರಲ್ಲಿ ಆವಾಗ ಕುಂತಿ ಸ್ಥಿತಿಗೆ ಬಂದ. ಮಿಕ್ಕ ಜನರೆಲ್ಲ ಹಾಗೆ ನಿಂತಿದ್ದರು, ನಿಂತಿದ್ದದ್ದು ಹಾಗೆ. ಇಷ್ಟೆಲ್ಲ ಶ್ಲೋಕ ಹೇಳುವವರೆಗೂ ಹಾಗೆ ನಿಂತಿದ್ದಾರೆ ಎಲ್ಲರೂ. ಇದು ಕೇಳಿದ ನಂತರ ಕೃಷ್ಣನ ಪ್ರತಿವಚನ ನೋಡು ಏನು ಹೇಳ್ತಾನೆ. ಪೃಥಯೇತ್ಥಂ ಕಲಪದೈ ಪರಿಣೂತಾಖಿಲೋದಯ ಮಂದಂ ಜಹಾಸ ವೈಕುಂಠೋ ಮೋಹಯನ್ನಿವ ಮಾಯ. ಪೃಥಯ ಇತ್ತಂ ಕಲಪದೈ, ಮಧುರವಾದ ಮಾತುಗಳು ನೋಡಿ. ಈ ವೇದವ್ಯಾಸನೇ ಹೇಳ್ತಾ ಇದ್ದಾನೆ, ಶುಕ ಹೇಳ್ತಾ ಇದ್ದಾನೆ ಕುಂತಿ ಸ್ತೋತ್ರದಲ್ಲಿ. ಕುಂತಿ ಸ್ತೋತ್ರದಲ್ಲಿ ಒಂದೊಂದು ಮಾತು ಮಧುರವಾಗಿದೆ, ಅದಕ್ಕಾಗಿ ಕಲಪದೈ. ಕಲ ಅಂದರೆ ಮಧುರ, ಕಲಕಂಠ ಹೇಳ್ತಾರೆ ನೋಡಿ. ಕಲ ಅಂದರೆ ಮಧುರ ಕಂಠ, ಕಲ ಅಂದರೆ ಮಧುರ. ಕಲಪದೈಹಿ ಅಂದರೆ ಮಧುರವಾದ ಪದಗಳಿಂದ, ಮಾತುಗಳಿಂದ ಕುಂತಿ ಸ್ತೋತ್ರ ಮಾಡಿದರು. ಈ ಸ್ತೋತ್ರವನ್ನು ಕೇಳಿ ಭಗವಂತ, ಈ ಸ್ತೋತ್ರದಲ್ಲಿ ಏನಿದೆ ಭಾವ? ಪರಿಣುತ ಅಖಿಲೋದಯ, ನಿಮ್ಮ ಎಲ್ಲ ಮಹಿಮೆಯನ್ನು ಅದರಲ್ಲಿ ಸ್ತೋತ್ರ ಮಾಡಿದರು. ತನ್ನ ಸ್ತುತಿಯಲ್ಲಿ ಭಗವಂತನ ಮಹಿಮೆಯನ್ನೆಲ್ಲ ಅಲ್ಲಿ ವರ್ಣನ ಮಾಡಿದರು. ಇದನ್ನು ಕೇಳಿ ಮಂದಂ ಜಹಾಸ, ಮಂದಹಾಸ, ಹಾಸ ಅಂದರೆ ನಗುವುದು. ಶ್ರೀಕೃಷ್ಣ ಸ್ವಲ್ಪ ನಕ್ಕು. ಏನು ಹೇಳಿದ? ವೈಕುಂಠೋ ಮೋಹಯನ್ನಿವ ಮಾಯ, ಆಯಿತು ಎಂದು ಆಶೀರ್ವಾದ ಮಾಡಿ. ಆ ಆಶೀರ್ವಾದದಲ್ಲೇ ಒಂದು ಮೋಹ ಮಾಡಿಬಿಟ್ರಂತೆ. ಮೋಹ ಮಾಯ ಅಂದರೆ ಮೋಹಯನ್ನಿವ ಮಾಯಯ. ಮಾಯ ಎರಡು ಬಗೆ ಇರುತ್ತದೆ, ಒಂದು ವಿಜನ ಮಾಯ, ಎರಡನೆಯದು ಸ್ವಜನ ಮಾಯ. ವಿಜನ ಮಾಯ ಅಂದರೆ ತನ್ನ ಭಕ್ತರಲ್ಲವರು, ಲೌಕಿಕರು, ಸಾಂಸಾರಿಕರು, ದುಷ್ಟರು, ಪಾಪಾತ್ಮರು, ಅವರನ್ನು ಮೋಹಿಸುವುದೇನೆಂದರೆ ಭಗವಂತನನ್ನು ಮರೆತು ಹೋಗಿ ಪ್ರಪಂಚ ಮೇಲೆ ಮೋಹದಿಂದ ಇರುತ್ತಾರೆ. ಇದು ಸಂಸಾರ ಕಾರಣ ಮಾಯ. ಬಟ್ ಭಗವಂತನ ಕೈಯಲ್ಲಿ ಇನ್ನೊಂದು ಮಾಯ ಇದೆ. ಇದು ಭಕ್ತರ ಮೇಲೇ ಮಾಡ್ತಾನೆ, ಸಾಂಸಾರಿಕರ ಮೇಲೆ ಮಾಡಲ್ಲ, ಭಕ್ತರ ಮೇಲೆ ಉಪಯೋಗಿಸ್ತಾನೆ ಈ ಮಾಯ. ಈ ಮಾಯದಿಂದ ಅವರಲ್ಲಿ ಪ್ರೀತಿ ಹೆಚ್ಚಾಗ್ತದೆ. ಭಗವಂತನನ್ನೇ ಇಟ್ಕೊಂಡು ಅವನನ್ನೇ ಮರೆತು ಹೋಗಿ ಒಂದು ಹುಚ್ಚಾಗಿರುತ್ತಾನೆ ನೋಡಿ ಮೋಹ. ಭಗವಂತನ ಮೇಲೆ ಮೋಹ ಇದು. ಇದು ಸಾತ್ವಿಕ ಮೋಹ, ಒಳ್ಳೆಯ ಮೋಹ. ಭಗವಂತನಿಗೆ, ಭಗವಂತನ ಮೇಲೆ ಪ್ರೀತಿ ಉಂಟಾಗುವ ಮೋಹ, ಈ ಮೋಹ ಒಳ್ಳೆಯದೆ. ಇದರಿಂದ ಏನಾಗ್ತದೆ? ಭಗವಂತ ದೂರವಾಗಿದ್ದರೂ ನಮ್ಮ ಹತ್ತಿರವಿದ್ದಾನೆ ಅನಿಸುತ್ತದೆ, ದೂರವಾಗಿದ್ದಾನೆ ಅನಿಸಲ್ಲ. ಇವರು ದ್ವಾರಕಕ್ಕೆ ಹೋದರೂ ಇಲ್ಲೇ ಇದ್ದಾನೆ ಅನಿಸುತ್ತದೆ ನಿರಂತರವಾಗಿ. ಇದು ಒಂದು ತರಹ ಹುಚ್ಚ ಅಲ್ಲವೇ? ಇದು ಒಂದು ತರಹ ಹುಚ್ಚ. ಆ ಮೋಹವನ್ನೇ ಇದು ಎರಡನೆಯ ಮೋಹ. ಇದು ಸಾಧಕರಿಗೆ, ಭಕ್ತರಿಗೆ ಭಗವಂತನ ಅನುಗ್ರಹದಿಂದಲೇ ಬರುತ್ತದಂತೆ. ಈಗ ಬೇರೆ ಯಾರಿಗೆ ಬರಲ್ಲ. ಭಗವಂತನ ಪ್ರೀತಿ ಆಶೀರ್ವಾದ ಇದ್ದರೆ ಈಗ ಅದೇ ಅದರಲ್ಲೇ ಮುಳುಗಿರುತ್ತಾನೆ. ಈಗ ಅದರಲ್ಲೇ ಒಂದು ಹುಚ್ಚ, ಇದೊಂದು ಮೋಹ. ಅದರಿಂದ ಮೋಹ ಎನ್ನಿವ ಮಾಯ. ಯಾಕಂದರೆ ಭಾಗವತದಲ್ಲಿ ಅಲ್ಲಲ್ಲಿ ಮೋಹ ಮಾಯ ಬಂದಾಗ ತಪ್ಪೆಂದು ತಿಳ್ಕೊಳ್ಳಬಾರದು. ಎರಡು ಬಗೆ ಅದು, ದುಷ್ಟಜನರನ್ನು ಮಾಡುವ ಮಾಯ ಬೇರೆ, ತನ್ನ ಭಕ್ತ ಜನರ ಮೇಲೆ ತೋರಿಸುವ ಮಾಯ ಬೇರೆ. ಇದು ಸಾಧನಕ್ಕೋಸ್ಕರ, ಇದು ಭಕ್ತಿಗೋಸ್ಕರ, ಪ್ರೀತಿ ಹೆಚ್ಚಾಗುವುದಕ್ಕೆ ಮಾಡುವ. ಇನ್ನೊಂದು, ನಮ್ಮ ಗುರುಗಳು ಹೇಳುತ್ತಿದ್ದರು, ಆ ಯಶೋದಾಕಿ ಬಾಯಿಯಲ್ಲಿ ಎಲ್ಲ ಬ್ರಹ್ಮಾಂಡವನ್ನು ಮಣ್ಣು ತಿಂದಾಗ, ಆ ಮಣ್ಣು ತಿಂದಾಗ ಬ್ರಹ್ಮಾಂಡವೆಲ್ಲ ತೋರಿಸಿದಾಗ ಶ್ರೀಕೃಷ್ಣ ಮತ್ತೆ ಮಾಯ ಮಾಡ್ತಾನೆ. ಮಾಯ ಏಕೆ ಮಾಡಿದ ಅಂದರೆ, ಯಶೋದ ನೋಡಿದಾಗ ಅಯ್ಯೋ ಇವನು ಮಗುವಲ್ಲ, ಇವನು ಸಾಕ್ಷಾತ್ ಪರಮಾತ್ಮ ಅಂದರೆ, ಈಗ ಅವರಿಗೆ ಆರತಿ ಮಾಡುತ್ತಾ ಪ್ರತಿದಿನ ನಮಸ್ಕಾರ ಮಾಡುತ್ತಾ ಭಜನ ಕೀರ್ತನ ಮಾಡಿದರೆ ಅವ್ರ ತಾಯಿ ಆಗಲ್ಲ, ಇವ್ರ ಮಗು ಆಗಲ್ಲ, ಆ ತಾಯಿ ಮಗು ಪ್ರೇಮ ಉಂಟಾಗಲ್ಲ. ಆದ್ದರಿಂದ ಅವ್ರೇನು ಹೇಳಿದ ಅಂದರೆ, ಒಂದು ಪಕ್ಕ ಪ್ರೀತಿ ಭಕ್ತಿ ಇರುತ್ತದೆ, ಇನ್ನೊಂದು ಪಕ್ಕ ನನ್ನ ಮಗು ನಾನು ತಾಯಿ ಎಂದು ಭಾವ ಬರಬೇಕು. ಅಂದರೆ ಏನು,
ಆ ದೂರ ಪರಮಾತ್ಮನನ್ನು ದೂರವಾಗಿಡುವಂಥ ಭಾವ ಹೋಗಬೇಕು. ಅದಕ್ಕಾಗಿ ಇದು ಇನ್ನೊಂದು ಬಗೆಯಾದ ಮಾಯ ಮಾಡ್ತಾನೆ. ಅದರಿಂದ ಇವನು ಭಗವಂತನೇ ಆಗಿದ್ದರೂ ತನ್ನ ಮಗು ಎಂದು ಆ ಭಗವದ್ಭಾವದಲ್ಲಿ ತನ್ನ ಮಗು ಎಂದು ಭಾವ ಬಂದುಬಿಡ್ತದೆ. ಈ ಭಾವ ಬರುವ ಹಾಗೆ ನಾನು ತಾಯಿ, ಇವರ ಮಗು. ಅದರಿಂದ ಅದೆಲ್ಲ ಆದ ನಂತರ ಹಿಂದಿರೋ ಹಾಗೇ ಮತ್ತೆ ತಾಯಿ ಪ್ರೇಮ ಮತ್ತೆ ಮಗು ಅದೇ ಇತ್ತು. ಇದು ಈ ಈ ಮೋಹ ಏನೆಂದರೆ ಇದು ಒಂದು ಒಂದು ಪಕ್ಕ ಮೂಲದಲ್ಲಿ ಒಂದು ಭಗವದ್ಭಾವ ಇರುತ್ತದೆ, ಅದು ಹೋಗಲ್ಲ. ಆ ಪ್ರೀತಿಯ ನಿಸ್ವಾರ್ಥತಾ ವೈರಾಗ್ಯ ಲೋಕ ಮೇಲೆ ವೈರಾಗ್ಯ ಇರುತ್ತದೆ. ಆದರೆ ಮತ್ತೆ ತನ್ನ ಮಗು ತಾನು ತಾಯಿ ಎಂದು ಭಾವ ಹಾಗೇ ಇರುತ್ತದೆ. ಅದರಿಂದ ಒಂದು ಭಕ್ತಿ ಭಾವ ಚೆನ್ನಾಗಿ ನಡೆಯಲಕ್ಕೆ ಇದು ಉಪಕಾರಕವಾಗುತ್ತದೆ. ಅದರಿಂದ ಇದು ಇನ್ನೊಂದು ಬಗೆಯಾದ ಮಾಯ. ಇದು ಭಕ್ತರ ಮೇಲೇ ತೋರಿಸ್ತಾನೆ, ಎಲ್ಲರ ಮೇಲೆ ಅಲ್ಲ. ಇದು ನಿಜವಾಗಿ ಕೃಷ್ಣನನ್ನು ಮರೆತು ಹೋಗಲ್ಲ. ಆ ಸಹಜ ಪ್ರೀತಿ ಭಕ್ತರಿಗಿರುವಷ್ಟು ಆ ಪ್ರೀತಿ ಆ ಭಕ್ತಿ ಇದ್ದೇ ಇರುತ್ತದೆ. ಆದರೆ ಭಕ್ತಿ ಹೆಚ್ಚಾದರೆ ದೂರವಾಗಿದ್ದರೆ ಆ ತಾಯಿ ಪ್ರೇಮ ಮಗು ಪ್ರೇಮ ಇರಲ್ಲ. ಅದಕ್ಕೋಸ್ಕರ ಏನು ಹೇಳ್ತಾರೆ, ಒಂದು ಸ್ವಲ್ಪ ಸಲಿಗೆ ಬರಬೇಕಲ್ಲವೇ, ಸಲಿಗೆ ಹೇಳ್ತಾರೆ ಕನ್ನಡದಲ್ಲಿ, ದಟ್ ಇಂಟಿಮೆಸಿ. ಆ ಇಂಟಿಮೆಸಿ ಬರಬೇಕಂದರೆ ನಾನು ತಾಯಿಯವರ ಮಗು ಎಂದು ಭಾವನೆ ಬರಬೇಕು. ಅದು ಬರಲ್ಲ ಅಂದರೆ ಅದೇನು ಆ ತಾಯಿ ಪ್ರೇಮ ಆ ಕೃಷ್ಣನ ಮೇಲೆ ಅದು ಉಂಟಾಗಲ್ಲ. ಅದು ಆಗಬೇಕು. ಭಗವಂತನ ಲೀಲಾ ಬಾಲಲೀಲಾ ನಡೆಯಬೇಕಂದರೆ ಅವನು ಸ್ವಲ್ಪ ಮಾಯ ಮಾಡ್ತಾನೆ. ಒಂದು ಪಕ್ಕ ಭಕ್ತಿ ಇರುತ್ತದೆ, ಇನ್ನೊಂದು ಪಕ್ಕ ಅದೇ ಭಕ್ತಿ ಒಳಗೆ ಒಂದು ಚೂರು ಮಾಯ ಮಾಡ್ತಾನೆ. ಇದು ಸಾಂಸಾರಿಕರ ಮಾಯ ಅಲ್ಲ, ಇದು ಲೀಲಾಕ್ಕೋಸ್ಕರ ಮಾಯ. ಭಗವನ್ ಭಕ್ತಿ ಲೀಲಾ ಮಾಡಲಕ್ಕೆ ಮಾಯ, ಇದು ಸಂಸಾರದಲ್ಲಿ ಎಳೆಯುವುದಕ್ಕಲ್ಲ ಮಾಯ. ಈ ಮಾಯ ಇನ್ನೊಂದು ಬಗೆ ಮಾಯ. ಇದು ಭಕ್ತರ ಮೇಲೇ ಮಾಡ್ತಾನೆ, ಅದರಿಂದ ಇದು ಲೀಲಾ ನಡೆಯುತ್ತದೆ ಭಕ್ತರ ಮೇಲೆ. ಇವರು ಮಗುವಾಗಿ ಅಳುತ್ತಾನೆ, ಗಲಾಟೆ ಮಾಡ್ತಾನೆ, ತಾಯಿ ಹಾಗೆ ಸಮಾಧಾನ ಪಡ್ತಾರೆ, ಕೆಲವೊಮ್ಮೆ ಬೈಯುತ್ತಾಳೆ, ಕೆಲವೊಮ್ಮೆ ಹೊಡೆಯುತ್ತಾರೆ, ಎಲ್ಲ ಮಾಡ್ತಾರೆ. ಅಂದರೆ ಇದೆಲ್ಲ ಆ ಭಗವದ್ಭಾವ ಪ್ರೀತಿಯಲ್ಲೇ ನಡೆಯುತ್ತದೆ, ಭಕ್ತಿಭಾವದಲ್ಲೇ ನಡೆಯುತ್ತದೆ. ಭಕ್ತಿ ಹೋಗಲ್ಲ, ಆದರೆ ಈ ಭಾವ ಬಿಡಲ್ಲ. ಈ ತರಹ ಇದೇಕೆ ಅಂದರೆ ಆ ಭಕ್ತಿಯಲ್ಲಿರುವ ತಾಯಿ ಮಗು ಒಂದು ಪ್ರೀತಿ ರೂಪ ಲೀಲೆಗೋಸ್ಕರ ಇದೆಲ್ಲ ಮಾಡ್ತಾನೆ. ಅದಕ್ಕೋಸ್ಕರ ಇದು ಒಂದು ಬಗೆಯಾದ ಮಾಯ. ಅದಕ್ಕಾಗಿ ಕುಂತಿಗೆ ನಾನು ಭಗವದ್ಭಾವ ಇರಲಿ, ಆದರೆ ಇನ್ನೂ ಅವರಿಗೆ ಏನೋ ಆಗ್ತಾರೆ, ಏನದು ಸೋದರ ಅತ್ತೆ ಆಗ್ತಾನೆ ಶ್ರೀಕೃಷ್ಣ, ಅದು ಆಗ್ತಾನೆ. ಆ ಭಾವ ಇರಲಿ, ನನ್ನ ಮೇಲೆ ಒಂದು ವಾತ್ಸಲ್ಯ ಅಲ್ಲವೇ, ನನ್ನ ಮೇಲೆ ವಾತ್ಸಲ್ಯ ಇರಲಿ, ಅವರು ನಮಗೆ ಇನ್ನೂ ಅತ್ತೆನೇ ಆಗಿರಲಿ. ಅದರಿಂದ ಆ ವಾತ್ಸಲ್ಯ ಭಾವ ಇರಬೇಕು. ಇಲ್ಲದಿದ್ದರೆ ಅವರು ಭಗವಂತ ಅಂದರೆ ಆ ಪ್ರೀತಿ ಹೋಗಿಬಿಡ್ತದೆ ಅಲ್ಲವೇ, ದೂರ ದೂರವಾಗಿದ್ದರೆ ಅದು ಹೋಗುತ್ತೆ. ಅದರಿಂದ ಒಂದು ಸಲಿಗೆ ಇರಲಿ ಎಂದು ಇದೊಂದು ಮಾಯ ಮಾಡಿ ತಾಂ ಬಾಢಂ ಆಯಿತು. ನೀವು ಹೇಳಿದ್ದೀಯಲ್ಲ ಮೋಹ ಹೋಗಬೇಕು, ಪಾಂಡವರ ಮೇಲೆ ಹೋಗಬೇಕು, ಭಗವಂತ ಮೇಲೆ ಭಕ್ತಿ ಆಗಬೇಕು, ತಥಾಸ್ತು. ತಾಂ ಬಾಢಂ, ಸಂಸ್ಕೃತದಲ್ಲಿ ಬಾಢಂ ಅಂದರೆ ಆಯಿತು ಎಂದರ್ಥ. ಸರಿ ಅಂದರೆ ತಥಾಸ್ತು, ಹಾಗೆ ಆಗಲಿ, ನಿನ್ನ ಮನಸ್ಸಿಗೆ ಹಾಗೆ ಭಕ್ತಿ ಇರಲಿ ಎಂದು ಹೇಳಿ ಗಜಸಾಹ್ವಯಂ ಪ್ರಾವಿಶತ್. ಏನು, ಸ್ತ್ರೀಯಶ್ಚ ಸ್ವಪುರಂ ಯಾಸ್ಯನ್. ಮತ್ತೆ ಮಿಕ್ಕ ಜನರು ಸ್ತ್ರೀಯರಿದ್ದಾರೆ, ಯಾರು, ದ್ರೌಪದಿ, ಸುಭದ್ರ, ಅವರೆಲ್ಲರೂ ಅವರೆಲ್ಲರೂ ಬೇಡಿಕೊಂಡಾಗ ಇವರೆಲ್ಲರೂ ಹೇಳ್ತಾರೆ, ಈಗಲೇ ದ್ವಾರಕ ಹೋಗಬೇಡಿ, ಇನ್ನು ಕೆಲವು ದಿವಸ. ಕೊನೆಗೂ ಯುಧಿಷ್ಠಿರನು ಬಂದ. ಯಾಸ್ಯನ್ ಪ್ರೇಮ್ಣ ರಾಜ್ಞ ನಿವಾರಿತಃ. ಯುಧಿಷ್ಠಿರ ಬಂದು ಎಷ್ಟೋ ಪ್ರೀತಿಯಿಂದ, ಈಗ ಬೇಡ, ನೀವು ಈಗಲೇ ಹೋಗಿದ್ದರೆ ಹೇಗೆ, ನಮಗೆಲ್ಲ ಈ ಅಕ್ಷೌಹಿಣಿ ಇಷ್ಟಿಷ್ಟು ಜನರು ಸತ್ತು ಹೋಗಿದ್ದಾಗ ಅವರ ಮರಣ, ಅವರೆಲ್ಲ ನಮ್ಮ ಎದುರಾಗಿ ಸತ್ತು ಹೋಗಿದ್ದು ಇನ್ನು ಮರೆಯಕ್ಕಾಗ್ತಾ ಇಲ್ಲ. ದುಃಖ ಭಯ ಅಲ್ಲವೇ, ನೆಂಟರೆಲ್ಲ ಹೋಗಿದ್ದಾರಲ್ಲ, ಆ ಇನ್ನು ದುಃಖ ಮರೆಯಕ್ಕಾಗ್ತಾ ಇಲ್ಲ, ಅದೇ ಮನಸ್ಸಿನಲ್ಲಿ ಕುಳಿತು ಬಿಟ್ಟಿದೆ. ಇನ್ನೂ ಕೆಲವು ದಿವಸ ಇರಿ, ಇಲ್ಲದಿದ್ದರೆ ನಾವು ಅದು ಮರೆಯಕ್ಕಾಗಲ್ಲ, ದುಃಖ ಹೆಚ್ಚಾಗ್ತದೆ. ಅದರಿಂದ ದಯವಿಟ್ಟು ಹೋಗಬೇಡಿ ಅಂದರೆ, ಇದಿಷ್ಟಿದ ಅಂದರೆ ಶ್ರೀಕೃಷ್ಣನಿಗೆ ಎಷ್ಟೋ ಆದರ, ತನಗೆ ಭೀಮನ ವಯಸ್ಸು, ಶ್ರೀಕೃಷ್ಣನಿಗೆ ಸ್ವಲ್ಪ ಭೀಮನ ವಯಸ್ಸು. ಆದ್ದರಿಂದ ಯುಧಿಷ್ಠಿರನ್ನು ಯಾವಾಗಲೇ ನೋಡಲಿ ಪಾದ ಮುಟ್ಟಿ ನಮಸ್ಕಾರ ಮಾಡುತ್ತಿದ್ದ ಶ್ರೀಕೃಷ್ಣ ಯುಧಿಷ್ಠಿರನಿಗೆ, ಭೀಮನಿಗಲ್ಲ, ಭೀಮನು ಸಮವಯಸ್ಕ, ಅರ್ಜುನ ತನಗಿಂತ ಚಿಕ್ಕ ವಯಸ್ಸು. ಆದರೆ ಭೀಮ ಮಾತ್ರ ತನ್ನ ವಯಸ್ಸು, ಧರ್ಮರಾಜ ತನಗಿಂತ ಹೆಚ್ಚಿನ ವಯಸ್ಸು ಧರ್ಮರಾಯ. ಆದ್ದರಿಂದ ಎಲ್ಲಿ ನೋಡಲಿ ಅವರಿಗೆ ಪಾದ ಮುಟ್ಟಿ ನಮಸ್ಕಾರ ಮಾಡುತ್ತಿದ್ದ. ಆದ್ದರಿಂದ ಇವರ ಹಿರಿಯವರು ಇಷ್ಟು ಪ್ರೀತಿಯಿಂದ ಹೇಳ್ತಾ ಇದ್ದಾರೆ, ಪಾಪ ಈಗ ಕಷ್ಟದಲ್ಲಿದ್ದಾರೆ, ಅಲ್ಲಿ ಇದ್ದಾರೆ ದ್ವಾರಕ ಪಾಪ, ಅವರು ಕಾಯುತ್ತಾ ಇದ್ದಾರೆ, ಎಷ್ಟು ದಿನ ಆಯಿತು, ಎಷ್ಟು ದಿನ ಆಯಿತು, ಅವರಿಗೆ ತೋರಿಸ್ತಾ ಇಲ್ಲ, ಕ್ಷಣ ಕ್ಷಣ ಯುಗ ಆಗ್ತಾ ಇದೆ, ಕೃಷ್ಣನ ದರ್ಶನ ಆಗಲಿಲ್ಲ ಎಂದು ಅವರು ಕಾಯುತ್ತಾ ಇದ್ದಾರೆ. ಆಗಲಿ, ಇವರು ಹೇಳ್ತಾರೆ ಆಯಿತು, ಒಪ್ಕೊಂಡು ಇಲ್ಲೇ ಇರ್ತೀನಿ ಎಂದು ಮತ್ತೆ ಪ್ರಾವಿಶತ್ ಗಜ ಸಾಹ್ವಯಂ ಹಸ್ತಿನಾಪುರ. ಮಹಲ್ನಲ್ಲಿ, ರಾಜಮಹಲ್ ಅರಮನೆಯಲ್ಲಿ ಮತ್ತೆ ಪ್ರವೇಶ ಮಾಡಿ ಇಲ್ಲೇ ಇದ್ದ. ಹೋಗುವಕ್ಕೆ ಹೊರಟಿದವನು ಮತ್ತೆ ಇಲ್ಲೇ ಇರಿಸಿಬಿಟ್ಟರು. ವ್ಯಾಸಾದ್ಯೈರೀಶ್ವರೇಹಾಜ್ಞೈ ಕೃಷ್ಣೇನ ಅದ್ಭುತ ಕರ್ಮಣ ಪ್ರಬೋಧಿತೋಪಿ ಇತಿಹಾಸೈರ್ನ ಬುದ್ಧತ ಶುಚಾರ್ಪಿತ. ಪಾಪ ಯುಧಿಷ್ಠಿರನಿಗೆ, ಧರ್ಮರಾಯನಿಗೆ ತುಂಬ ದುಃಖ. ಅಯ್ಯೋ ನನ್ನಿಂದಲೇ ಎಷ್ಟು ಜನರು ಸತ್ತು ಹೋದರು, ಅಯ್ಯೋ ನನ್ನಿಂದಲೇ ಸತ್ತು, ಎಷ್ಟು ಸಲ ಹೇಳಿದರೂ ಅವ್ರಿಗೆ ಬಿಡುತ್ತಾನೇ ಇಲ್ಲ ಬುದ್ಧಿ. ಎಲ್ಲರೂ ಹೇಳಿ ನೋಡಿದರು, ಮೊದಲು ಭೀಮ ಹೇಳಿ ನೋಡಿದ, ಅರ್ಜುನ ಹೇಳಿ ನೋಡಿದ, ನಕುಲ, ಸಹದೇವ, ದ್ರೌಪದಿ, ವ್ಯಾಸ, ಕೊನೆಗೂ ಶ್ರೀಕೃಷ್ಣ ಹೇಳಿ ನೋಡಿದ. ಆದರೂ ಬಿಟ್ಟಿಲ್ಲ, ಅವರಿಗೆ ದುಃಖ ಬಿಟ್ಟಿಲ್ಲ. ಅಯ್ಯಯ್ಯೋ ನನ್ನ ಗಿಲ್ಟ್ ಆಗ್ತದೆ ನೋಡಿ,
ಅಯ್ಯೋ ನಾನು ತಪ್ಪು ಮಾಡಿದೆ, ನನ್ನಿಂದಲೇ ಎಷ್ಟು ಜನರು ಸತ್ತು ಹೋದರು, ನನಗೆ ಅಧಿಕಾರವಿಲ್ಲ, ನಾನು ಪಾಪಾತ್ಮ. ಇದು ಏಕಪ್ಪ, ನೀವು ಧರ್ಮಯುದ್ಧ ಮಾಡಿದ್ದೀವಿ, ಏಕೆ ಪಾಪ ಆ ಭಾವನೆ? ಆದರೆ ನಾನೇ ತಪ್ಪು, ಅಯ್ಯೋ ನಾನು ತಪ್ಪು ಮಾಡಿದೆ, ಅಯ್ಯೋ ನಾನು. ಕೆಲವರಿಗೆ ಅಕಾರಣವಾಗಿ ಎಷ್ಟು ಹೇಳಿದರೂ ಧೈರ್ಯ ಉಂಟಾಗಲ್ಲ, ಇದೇ ಭಯ ಇಟ್ಕೊಳ್ತಾರೆ. ಇಟ್ಕೊಳ್ತಾರ ಕೆಲವರು ಎಷ್ಟು ಹೇಳಿದರೆ ಅವ್ರಿಗೆ ಹೇಳೋದೇ ವ್ಯರ್ಥ, ಹಾಗೆ ಅನುಭವಿಸಲು ಬಿಡಲಿ ಅಂತ ಹೇಳಬೇಕಷ್ಟೆ. ನೀವು ಹೆಚ್ಚು ಹೇಳಿದರೆ ಅವ್ರನ್ನ ಹೆಚ್ಚು ಮಾಡ್ಕೊಳ್ತಾರೆ, ಅದೇ ಮಾಡ್ಕೊಳ್ತಾರೆ. ಅಪ್ಪಾ ತುಂಬ ಕಷ್ಟ. ಆಹ ರಾಜ ಧರ್ಮ ಸುತಶ್ಚಿಂತೆಯನ್ ಸುಹೃದಂ ವದಂ. ಅದೇ, ಅಯ್ಯೋ ನನ್ನ ನೆಂಟರು ಬಂಧುಗಳು ಮಿತ್ರರೆಲ್ಲಾನು ನನ್ನ ಕೈಯಾರ ಕಾರಣದಿಂದ ನನ್ನ ಕಾರಣದಿಂದ ಸತ್ತು ಹೋದರೆ ಪ್ರಕೃತೇನಾತ್ಮನ ವಿಪ್ರಾಹ ಸ್ನೇಹ ಮೋಹವಶಂಗತಃ ಅಹೋಮೇ ಪಶ್ಯತ ಅಜ್ಞಾನಂ. ನನ್ನ ಅಜ್ಞಾನ ನೋಡಿ, ನಾನು ಎಷ್ಟು ದುಷ್ಟ, ನನ್ನ ಅಜ್ಞಾನ. ಹೃದಿರೂಢಂ ದುರಾತ್ಮನಃ ಪಾರಕ್ಯಸ್ಯೈವ ದೇಹಸ್ಯ ಬಾಹ್ಯೋಮೇ ಅಕ್ಷೌಹಿಣೀರ್ ಬಾಹ್ಯೋಮೇ ಅಕ್ಷೌಹಿಣೀರ್ ಹತಾಹ. ಈ ದೇಹ ನೋಡು, ದೇಹ ಪ್ರಾಣ ಬಿಟ್ಟ ನಂತರ ಅದೇನು ಹೇಳ್ತಾರೆ, ನರಿ ನಾಯಿಗಳು ತಿನ್ನತಕ್ಕ ದೇಹ, ಕೊನೆಗೆ ಈ ಪ್ರಕೃತಿಯಲ್ಲಿ ಭೂಮಿಯಲ್ಲಿ ಸೇರಿಕೊಳ್ಳತಕ್ಕಂಥ ದೇಹ. ಈ ದೇಹಕ್ಕೋಸ್ಕರ ಇಷ್ಟು ಜನರ ಪ್ರಾಣ ತಗೊಂಡೆ ನಾನು, ನಾನು ಎಷ್ಟು ಪಾಪಾತ್ಮ. ಈ ದೇಹ ಎನಿವೇ ಸಾಯತಕ್ಕದ್ದೇ, ಈ ಪ್ರಾಣವನ್ನು ಬದುಕಿಸಿಕೊಳ್ಳುವುದಕ್ಕೆ ನಾನು ಎಷ್ಟು ಜನರ ಪ್ರಾಣವನ್ನು ತಗೊಂಡೆ, ಅಯ್ಯೋ ನಾನು ತಪ್ಪು ಮಾಡಿದೆ. ನಮೇ ಸ್ಯಾನ್ ನಿರಯಾನ್ ಮೋಕ್ಷ, ಈ ನರಕದಿಂದ ನನಗೆ ಬಿಡುಗಡೆನೇ ಇಲ್ಲ, ನಾನು ನರಕಕ್ಕೆ ಹೋಗ್ತೀನಿ ನಾನು ಮಾಡಿದ ಪಾಪಕ್ಕೆ, ಇದರಿಂದ ನನಗೆ ಬಿಡುಗಡೆನೇ ಇಲ್ಲ. ನಮೇ ಸ್ಯಾನ್ ನಿರಯಾನ್ ಮೋ ನೈನೋ ರಾಜ್ಞ ಪ್ರಜಾ. ಈಗ ಮಿಕ್ಕ ಜನರು, ಇವರೆಲ್ಲರೂ ಭೀಮ ಅರ್ಜುನ ಎಲ್ಲರೂ ಮಿಕ್ಕ ಜನರು ಇಷ್ಟೊತ್ತು ಹೇಳಿದ್ದೀನಲ್ಲ, ಅವರೆಲ್ಲರೂ ಇವರಿಗೆ ಸಮಾಧಾನ ಪಡಿಸುವುದಕ್ಕೆ ಪ್ರಯತ್ನ ಮಾಡಿದರು. ಇವರಲ್ಲಿ ಏನೆಂದು ಹೇಳಿದರಂದರೆ, ಒಂದು ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ ನೋಡು, ರಾಜ ಪ್ರಜಾರಕ್ಷಣಕ್ಕೋಸ್ಕರ ಧರ್ಮಯುದ್ಧ ಮಾಡಿದರೆ ತಪ್ಪಿಲ್ಲ, ಅದು ಪಾಪ ಅಲ್ಲ. ಏನಂದರೆ ಪಾಪ? ನೈನೋ ರಾಜ್ಞ ಪ್ರಜಾ ಭರ್ತುರ್ ಧರ್ಮಯುದ್ಧೇ ವಧೋ ದ್ವಿಷಾಂ ಇತಿ ಮೇ ನತು ಬೋಧಾಯ ಕಲ್ಪತೆ ಶಾಸನಂ ವಚಃ. ಹೀಗೆ ಸಮಾಧಾನ ಪಡಿಸುವುದಕ್ಕೆ ಎಷ್ಟು ಹೇಳಿದರು ಅವರ ಮನಸ್ಸಿಗೆ ಸಮಾಧಾನವಾಗ್ತಾ ಇಲ್ಲ. ಏನು ಮಾಡಬೇಕು? ಸ್ತ್ರೀಣಾಂ ಮದ್ದತ ಬಂಧೂನಾಂ ದ್ರೋಹೋ ಯೋ ಸಾ ವಿಹೋತ್ಥಿತ. ನನ್ನ ಬಂಧುಗಳು ಯಾರ್ಯಾರು ಪುರುಷರು ಯುದ್ಧದಲ್ಲಿ ಸತ್ತು ಹೋದರೆ, ಅವರು ಸ್ತ್ರೀಯರು ಇನ್ನೂ ಯಾರು ಬದುಕಿದ್ದಾರೋ, ಅವರ ಪತ್ನಿ ಮಕ್ಕಳೆಲ್ಲ ಪಾಪ, ಅವರೆಲ್ಲರೂ ನನ್ನನ್ನು ನೋಡಿ ನನ್ನನ್ನು ನೆನಪಿಸಿಕೊಂಡು ಎಲ್ಲರೂ ಬೈಯುತ್ತಾ ಇದ್ದಿರಬಹುದು, ಚಿ ಪಾಪಾತ್ಮ ಇವರ ಮೂಲಕನೇ ಇಷ್ಟು ಜನರೆಲ್ಲ ಸತ್ತು ಹೋಗಿ ನಮ್ಮ ಗತಿ ಹೀಗೆ ಆಯಿತು ಎಂದು ಅವ್ರ ಪಾಪ, ಅವ್ರ ದುಃಖ ನೋಡಿದರೆ ಆ ಪಾಪ ಎಲ್ಲ ನನ್ನ ಮೇಲೇ ಬೀಳುತ್ತದೆ. ಅವ್ರ ದುಃಖ ಎಲ್ಲ, ಅವ್ರ ದುಃಖಕ್ಕೆ ಕಾರಣ ನಾನು, ಅದರಿಂದ ಅವರ ದುಃಖಕ್ಕೆ ಪಾಪ, ದುಃಖದ ಪಾಪ ನನ್ನ ಮೇಲೇ ಬೀಳು, ಇದೆಲ್ಲ ಪಾಪ. ಧರ್ಮರಾಯ ಯೋಚನೆ, ಕರ್ಮಭಿರ್ ಗೃಹ ಮೇದೀಯೈರ್ನ ಅಹಂ ಕಲ್ಪೋ ವ್ಯಪೋಹಿತು. ನಾನು ಎಷ್ಟು ಪುಣ್ಯ ಮಾಡಿದರು, ಇನ್ನು ಮೇಲೆ ಯಜ್ಞ ಮಾಡಲಿ ದಾನ ಮಾಡಲಿ ಎಷ್ಟು ಪೂಜೆ ಮಾಡಿದರು, ಅವರ ದುಃಖಕ್ಕೆ ಕಾರಣವಾಗಿರುವ ನನ್ನ ಪಾಪ ಇದೆಲ್ಲ, ಆ ಪಾಪ ಪರಿಹಾರ ಮಾಡುವುದಾಗಲ್ಲ. ಇದು ಧರ್ಮರಾಯನ ಬೇಜಾರು. ಯಥಾ ಪಂಕೇನ ಪಂಕಾಂಬ ಸುರಯಾಬಾಸುರಾಕೃತಂ ಭೂತಹತ್ಯಾಂ ತಥೈವೈಕಾಂ ಯಜ್ಞೈರ್ಮಷ್ಟು ಮರ್ಹತಿ. ಎಷ್ಟು ಯಜ್ಞಗಳು ಪೂಜೆಗಳು ದಾನಗಳು ಮಾಡಿದರೂ ಆ ಅವರೆಲ್ಲರನ್ನು ನಾನು ನೋಯಿಸಿದ್ದೀನಲ್ಲ, ಅದು ಮಾತ್ರ ಪಾಪ ಹೋಗಲ್ಲ. ಇತಿ ಅಷ್ಟಮೋಧ್ಯಾಯ ಭಾಗವತೇ ಪುರಾಣೆ ಪ್ರಥಮಸ್ಕಂದೆ ಕುಂತಿ ಸ್ತುತಿ ಯುಧಿಷ್ಠಿರ ಅನುತಾಪೋ ನಾಮ ಅಷ್ಟಮೋಧ್ಯಾಯ. ನವಮಧ್ಯಾಯ ನೋಡಿ. ಇತಿ ಭೀತ ಸೂತ ಉವಾಚ ಇತಿ ಭೀತ ಪ್ರಜಾದ್ರೋಹಾತ್ ಸರ್ವಧರ್ಮ ವಿವಿತ್ಸಯ ತಥೋ ವಿನಶನಂ ಪ್ರಾಗಾತ್ ಯತ್ ಯತ್ರ ದೇವವ್ರತೋ ಅಪತತ್. ಈಗ ದೇವವ್ರತ ಅಂದರೆ ಯಾರು? ಇದೆ ಭೀಷ್ಮ. ಭೀಷ್ಮ ಮಾತ್ರ ಎಲ್ಲರೂ ಸತ್ತು ಹೋದರೂ ಭೀಷ್ಮ ಪೂರ್ತಿ ಸಾಯಲೂ ಇಲ್ಲ, ಪೂರ್ತಿ ಬದುಕನೂ ಇಲ್ಲ, ಅದೊಂದು ಮಧ್ಯಸ್ಥಿತಿಯಲ್ಲಿದ್ದಾನೆ, ಅದೊಂದು ವಿಚಿತ್ರ. ಶರಪ್ಪಂಜರ, ಶರಪ್ಪಂಜರ ಹೇಳ್ತಾರೆ ಶಯ್ಯ, ಶರಶಯ್ಯ ಆಯ್ತು, ಶರತ್ ಅಲ್ಲಾಗಲ್ಲ, ಶರಶಯ್ಯ ಶಾಬ ಚಾ ಬರಲ್ಲ, ಶರಶಯ್ಯ ಶರಶಯ್ಯ. ಶಯ್ಯ ಅಂದರೆ ಹಾಸಿಗೆ, ಶರಶಯ್ಯ ಶರ ಅಂದರೆ ಬಾಣದ ಹಾಸಿಗೆ. ಬಾಣದ ಹಾಸಿಗೆ ಈ ಕಾಲದಲ್ಲಿ ಮಾಡಿ ಎಲ್ಲರೂ ಕೊಡಬಹುದು, ಯಾರು ಕೊಡ್ತಾ ಇಲ್ಲ, ಎಲ್ಲ ಏನೇನೋ ಹಾಸಿಗೆ ಮಾಡ್ಕೊಡ್ತಾರೆ, ಬಾಣದ ಹಾಸಿಗೆ ಎಲ್ಲರಿಗೆ ಚುಚ್ಚಿ ಕಲಿಸಿಬಿಟ್ರೆ ಎಲ್ಲರೂ. ತದಾತೇ ಭ್ರಾತರ ಸರ್ವೇ ಸದಶ್ವೈ ಸ್ವರ್ಣಭೂಷಿತೈ. ಆದ್ದರಿಂದ ಈಗ ಭೀಷ್ಮನ ಕಡೆ ಹೋಗಬೇಕು ಎಂದು ಶ್ರೀಕೃಷ್ಣನೇ ಸಜೆಸ್ಟ್ ಮಾಡಿದ. ನಿನಗೆ ಯಾರು ಹೇಳಿದರೂ ಸಮಾಧಾನವಾಗ್ತಾ ಇಲ್ಲ, ಅವರು ಎಲ್ಲರಿಗಿಂತ ಹಿರಿಯರು. ಏಕೆ? ಇವರ ಅಪ್ಪಗಿಂತನೂ ಎಲ್ಲರಿಗಿಂತ ಹಿರಿಯವನು, ಗೊತ್ತಾ? ಅಜ್ಜಕ್ಕಿಂತನೂ ಹಿಂದಿನವನು ಭೀಷ್ಮ. ತುಂಬ ವಯಸ್ಸು, 100ಕ್ಕಿಂತ ಹೆಚ್ಚು, 120 ವರ್ಷ ಬದುಕಿದೆ. ಇವರೆಲ್ಲರಿಗಿಂತ ತುಂಬ ಹಿಂದಿನವನು. ಅದರಿಂದ ಅವರು ಹೇಳಿದರೆ ಇವರಿಗೆ ಸಮಾಧಾನ ಆಗಬಹುದು. ಏಕೆ? ಚಿಕ್ಕ ಮಗುವಾಗಿರುವ ಕಾಲದಲ್ಲಿ ಅವರ ಜೊತೆಗೇ ಬೆಳೆದಿದ್ದ, ಭೀಷ್ಮನ ಜೊತೆಗೆ. ಅದರಿಂದ ಅವರ ಮಾತು, ಯಾರಿಗೆ ಯಾರ ಮಾತು ಮೇಲೆ ವಿಶ್ವಾಸ ಇರುತ್ತದೋ, ಯಾರು ಹೇಳಿದರೆ ಸಮಾಧಾನವಾಗ್ತದೋ ಅವರ ಕಡೆ ಕಳಿಸಬೇಕು.
ನಾವು ಹೇಳಿದರೆ ಪ್ರಯೋಜನವಿಲ್ಲ. ಕೆಲವರು ಹೇಳ್ತಾರೆ ನನಗೆ ಈ ತೊಂದರೆ ಇದೆ ಏನಾದರೂ ಹೇಳಿ ಅಂದರೆ ನಾನು ನೋಡ್ತೀನಿ. ನಾನು ಹೇಳಿದರೆ ಪ್ರಯೋಜನವಿಲ್ಲ. ನಿಮ್ಮ ಮನಸ್ಸು ಯಾರ ಮೇಲೆ ಗುರಿ ಇದೆಯೋ ಅವ್ರ ಮಾತು ಕೇಳಿ, ಅವ್ರ ಕಡೆ ಹೋಗಿ. ನಾನು ಹೇಳಿದರೆ ಪ್ರಯೋಜನವಿಲ್ಲ. ಕೆಲವರಿಗೆ ಹೇಳಿದರೆ ಪ್ರಯೋಜನವಿಲ್ಲ. ಕೆಲವರು ಹೇಳಿದರೆ ಒಂದು ಮಾತು ಹೇಳಿದರೆ ಅವರಿಗೆ ಸಮಾಧಾನವಾಗ್ತದೆ. ಅದರಿಂದ ಭೀಷ್ಮನೇ ಹತ್ತಿರ ಹೋಗಿ ಅವರೇ ಹೇಳ್ಕೊಡ್ತಾರೆ. ಅದರಿಂದ ತದಾತೇ ಭ್ರಾತರ ಸರ್ವೇ ಸದಶ್ವೈ ಸ್ವರ್ಣಭೂಷಿತೈ ಅನ್ವಗಚ್ಚನ್ ರಥೈರ್ ವಿಪ್ರ ವ್ಯಾಸಧೌಮ್ಯಾದಯಸ್ತತ ಭಗವಾನಪಿ ವಿಪ್ರ ಋಷೇ. ಎಲ್ಲರಿಗ ಭೀಷ್ಮನ ಕಡೆ ಹತ್ತಿರ ಹೋಗೋಣ ಎಂದು ಅಲ್ಲಿ ಹೊರಟಿದರು. ಅವರ ಜೊತೆಗೆ ಎಲ್ಲರೂ ವ್ಯಾಸ ಶ್ರೀಕೃಷ್ಣ ಎಲ್ಲರೂ ಬಂದರು. ಭಗವಾನಪಿ ವಿಪ್ರರ್ಷೇ ರಥೇನ ಸ ಧನಂಜಯ. ಅರ್ಜುನ ಕೃಷ್ಣ ಯಾವಾಗಲೂ ಒಂದೇ ರಥದಲ್ಲಿ ಹೋಗ್ತಾರೆ. ಮಿಕ್ಕ ಜನ ಎಲ್ಲಿರಲಿ ಇವರೆಲ್ಲರ ಜೊತೆಗೆ ಹೋಗ್ತಾರೆ. ಅರ್ಜುನ ಕೃಷ್ಣ ಅರ್ಜುನ ಕೃಷ್ಣ ಅಲ್ವೇಸ್ ಜೊತೆ ಜೊತೆಗೆ ಹೋಗ್ತಾರೆ. ರಥೇನ ಸ ಧನಂಜಯ ಸತೈರ್ವ್ಯರೋಚತ ನೃಪ ಕುಬೇರ ಇವ ಗುಹ್ಯಕೈ ದೃಷ್ಟ್ವಾ ನಿಪತಿತಂ ಭೂಮೌ ದಿವಶಶ್ಚ್ಯುತ ನಿವಾಮರಂ. ಮೇಲಿನಿಂದ ದೇವತರು ಸ್ವರ್ಗದಿಂದ ಕೆಳಗೆ ಬಿದ್ದರೆ ಹೇಗಿರುತ್ತಾನೋ ಭೀಷ್ಮ ಹಾಗಿದ್ದಾನಂತೆ. ಅಂದರೆ ಒಂದು ಅದೇನು ಹೇಳ್ತಾರೆ, ನಕ್ಷತ್ರ ಹೇಗೆ ಶೈನಿಂಗ್ ನಕ್ಷತ್ರ ಇರುತ್ತದೋ ಪ್ರಕಾಶಗೊಳ್ಳುವ ಉಜ್ವಲವಾಗಿ, ಹಾಗೆ ಭೀಷ್ಮ ಅಲ್ಲಿ ನೋಡಿದರೆ ಅವರ ತಪೋಬಲ, ಅವರ ತ್ಯಾಗ, ಅವರ ವೈರಾಗ್ಯ, ಅವರ ಶ್ರದ್ಧೆ, ಅವರ ಭಕ್ತಿ, ಅದು ನೋಡಿದರೆ ಒಂದು ದೇವತ ಆಕಾಶದಿಂದ ಬಂದು ಇಲ್ಲಿ ನೆಲೆಸಿದ್ದಾನೆ ಅಂದಂತೆ ದಿವ್ಯ ತೇಜಸ್ಸಿನಿಂದ ಪ್ರಕಾಶಗೊಳ್ಳುತ್ತಾ ಇದ್ದಾನೆ. ಪ್ರಣೇಮು ಪಾಂಡವ ಭೀಷ್ಮಂ ಸಾನುಗಾ ಸಹ ಚಕ್ರಿಣ. ಎಲ್ಲರೂ ಬಂದು ಭೀಷ್ಮನಿಗೆ ನಮಸ್ಕಾರ ಮಾಡಿದ್ದಾರೆ. ತತ್ರ ಬ್ರಹ್ಮಋಷಯ ಸರ್ವೇ ದೇವಋಷಯ ಸಪ್ತಮ. ಅನೇಕ ಋಷಿಗಳು ಬಂದರು. ಏಕೆಂದರೆ ಎಲ್ಲೆಲ್ಲಿ ದೊಡ್ಡವರು ಏನೋ ಜ್ಞಾನೋಪದೇಶ ಮಾಡ್ತಾ ಇದ್ದಾರೆ ಋಷಿಗಳೇ ಬರ್ತಾರೆ. ರಾಜಋಷಯಶ್ಚ ತತ್ರಾಸನ್ ದ್ರಷ್ಟುಂ ಭರತ ಪುಂಗವಂ ಪರ್ವತೋ ನಾರದೋ ಧೌಮ್ಯೋ ಭಗವಾನ್ ಬಾದರಾಯಣ. ಇಲ್ಲಿ ನಾರದ ಯಾರ್ಯಾರ ಋಷಿಗಳು ಬಂದರು? ಬೃಹದಶ್ವೋ ಭರದ್ವಾಜ ಸಶಿಷ್ಯೋ ರೇಣುಕಾಸುತಃ ವಸಿಷ್ಠ ಇಂದ್ರ ಪ್ರಮದ ಸ್ತ್ರಿತೋ ಗೃತ್ಸ ಮದೋಸಿತಃ ಕಕ್ಷೀವಾನ್ ಗೌತಮೋತ್ರಿಶ್ಚ ಕೌಶಿಕೋತ ಸುದರ್ಶನ. ಅನ್ಯಾಚ ಎಲ್ಲ ಸುಮ್ಮನೆ ಹೆಸರುಗಳು, ಅದರಿಂದ ಬಿಟ್ಟೆ. ನೀವು ಹೆಸರು ಗೊತ್ತಾಯ್ತಲ್ಲ. ಈಗ ಅವ್ರು ಯಾರು ಅಂದರೆ ಹೇಳುವುದಕ್ಕೆ ಒಬ್ಬೊಬ್ಬರಿಗೆ ಒಂದೊಂದು ದಿನ ಆಗ್ತದೆ ಸಾಕು. ಅವ್ರು ಯಾರ್ಯಾರು ಋಷಿಗಳು ಬಂದರು ಸಾಕು. ಸೊ ವಸಿಷ್ಠ ಕಕ್ಷೀವಾನ್ ಅನ್ಯೇಚ ಮುನಯೋ ಬ್ರಹ್ಮನ್ ಬ್ರಹ್ಮರಾತಾದಯೋ ಮಲಾ. ಶುಕ ಬಂದಿದ್ದಾನೆ. ಆ ಈ ಉಪದೇಶ ಮಾಡುವಾಗ ಶುಕನು ಬಂದ. ಶಿಷ್ಯೈರುಪೇತ ಆಜಗ್ಮು ಕಶ್ಯಪಾಂಗಿರಸಾದಯ ತಾನ್ ಸಮೇತಾನ್ ಮಹಾಭಾಗಾನ್ ಉಪಲಭ್ಯ ವಸೋತ್ತಮ ಪೂಜಯಾಮಾಸ ಧರ್ಮಜ್ಞೋ ದೇಶಕಾಲವ ಭಾಗವಿತು. ಎಲ್ಲರೂ ಬಂದಾಗ ಎಲ್ಲರನ್ನು ನೋಡಿ ಭೀಷ್ಮ ಎಲ್ಲರನ್ನು ಆಧರಿಸ್ತಾ ಇದ್ದಾನೆ. ಎಲ್ಲರನ್ನು ಪೂಜಿಸುವುದು, ಅತಿಥಿ ಬಂದರೆ ತಮ್ಮನ್ನು ನೋಡಲಿಕ್ಕೆ ಪೂಜಿಸಬೇಕು. ಪೂಜೆ ಅಂದರೆ ಎದ್ದು ಕುಳಿತುಕೊಂಡು ಅವರ ಪಾದ ಪ್ರಕ್ಷಾಳನೆ ಮಾಡಿ ಹೂಗಳು ಹಾಕುವುದು, ಅದಲ್ಲ. ಬಾಯಿಯಿಂದ ಹೇಳಿದರೂ ಪೂಜನೆ ಆಗುತ್ತೆ. ಚೆನ್ನಾಗಿದ್ದೀರಾ ಎಂದು ಮಾತಾಡಿಸಿದ್ದರೆ, ಹುಷಾರಾಗಿದ್ದೀರಾ ಮಾತಾಡಿಸಿದ್ದರೆ ಪೂಜೆ ಆಗುತ್ತೆ. ಅಂದರೆ ಪ್ರೀತಿಯಿಂದ ಮಾತಾಡಿಸುವುದು, ಅದೇ ಪೂಜೆ. ಪೂಜಿಸುವುದಂದರೆ ಆಧರಿಸುವುದು ಎಂದರ್ಥ, ಮಾತಾಡಿಸುವುದೆಂದರ್ಥ. ಅದು ಎಲ್ಲರನ್ನು ಮಾತಾಡಿಸಿದ್ದೆ ಹೇಗೆ, ಅದೇ ಆ ಚುಚ್ಚುತ್ತ ಬಾಣೆಯಲ್ಲಿ ಹಾಗೆ ಮಲ್ಕೊಂಡು ಎಲ್ಲರನ್ನು ಈ ಸೈಡ್ ನೋಡಿ ಈ ಸೈಡ್ ನೋಡಿ ಎಲ್ಲರನ್ನು ಮಾತಾಡಿಸಿದ್ದ. ಪೂಜೆಯ ಮಾಸ ಧರ್ಮಜ್ಞೋ ದೇಶಕಾಲ ವಿಭಾಗವಿತ್ ಕೃಷ್ಣಂ ಚ ತತ್ ಪ್ರಭಾವಜ್ಞ. ಕೃಷ್ಣ ಬಂದಿದ್ದಾನೆ. ಎಲ್ಲರನ್ನು ನೋಡಿದಾಗ ಓ ಕೃಷ್ಣನು ಕಂಡು ಬಂದ. ಅಯ್ಯೋ ಸಾಕ್ಷಾತ್ ಕೃಷ್ಣನೇ ಬಂದರೆ ಎಷ್ಟು ಪರಮಾನಂದವಾಯಿತವರಿಗೆ. ಆಸೀನಂ ಜಗದೀಶ್ವರಂ ಹೃದಯಸ್ಥಂ ಪೂಜೆಯ ಮಾಸ. ಎಲ್ಲರ ಹೃದಯದಲ್ಲಿ ನಿಂತಿರುವ ಆನಂದ ಸ್ವರೂಪನಾಗ ಕೃಷ್ಣನ ಮುಖ ಕಂಡು ಬಂದರೆ ಸಾಕು, ಅವರಿಗೆ ಇದೆಲ್ಲ ನೋವೆಲ್ಲ ಹೋಯ್ತಂತೆ, ಆನಂದವಾಯಿತಂತೆ, ಅವರಿಗೆ ನೋವು ಮರ್ತೆ ಹೋದರು. ಮಾಯೆಯೋಪಾತ್ತ ವಿಗ್ರಹಂ ಮಾಯಾ ಮನುಷ್ಯ ವಿಗ್ರಹ. ಮಾಯಾ ಮನುಷ್ಯ ರೂಪವಾಗಿ ಧರಿಸಿರುವ ಶ್ರೀಕೃಷ್ಣನನ್ನು ನೋಡಿದಾಗ ಆನಂದವಾಯಿತು. ಮಾಯಾ ಅಂದರೆ ಮೋಸ ಎಂದು ಅರ್ಥ ಅಲ್ಲ. ಅಂದರೆ ನೋಡಿ, ಮೋಸ ಅಂದರೆ ಎರಡು ಬಗೆ ಮೋಸ ಇರುತ್ತದೆ ಅಲ್ಲವೇ. ಇದಕ್ಕಿಂತ ಕೆಳಮಟ್ಟದವರು ಮೇಲೆ ಮಟ್ಟದ ವೇಷ ಹಾಕ್ಕೊಂಡ್ರೆ ಮೋಸ ಆಗುತ್ತದೆ. ಆ ಮೇಲೆ ಮಟ್ಟದವರು ಅದಕ್ಕಿಂತ ಮೇಲೆ ಮಟ್ಟವರಾಗಿದ್ದು ಕೆಳಮಟ್ಟದ ವೇಷ ಹಾಕ್ಕೊಂಡು ಬಂದರೆ ಅದನ್ನೇನು ಹೇಳ್ತೀವಿ? ಶ್ರೀಕೃಷ್ಣ ಮಾಡಿದ್ದು ಅದು. ಸರ್ವವ್ಯಾಪಕನಾಗಿರುವ ಅನಂತ ಸೃಷ್ಟಿ ಸ್ಥಿತಿ ಲಯಕರ್ತ ಪರಮಾತ್ಮನಾಗಿ ಮನುಷ್ಯ ರೂಪವಾಗಿದ್ದರೆ ತಾನು ಮನುಷ್ಯನಿಗಿಂತ ಹೆಚ್ಚಿನವನಾಗಿದ್ದರೂ ಮನುಷ್ಯ ರೂಪದಲ್ಲಿ ಬಂದ, ಅಂದರೆ ಕೆಳ ರೂಪದಲ್ಲಿ ಬಂದಿದ್ದಾನೆ. ಮಕ್ಕಳು ಏನೋ ಕೋತಿ ವೇಷ ಹಾಕ್ಕೊಂಡು ಬಂದರೆ ಏನು ಮಾಡ್ತೀವಿ? ಅದೊಂದು ಮಾಯಾ ಮನುಷ್ಯ, ಮಾಯಾ ಕೋತಿ ರೂಪ ಅಲ್ಲವೇ ಇದು. ಹಾಗೆ ಮಾಯಾ ಮನುಷ್ಯ ರೂಪ ಅಂದರೆ, ಮಾಯಾ ಮನುಷ್ಯ ರೂಪ ಅಂದರೆ ನಮಗೆ ತೋರುತ್ತಿರುವ ರೂಪ ಮೋಸ ಎಂದು ಅರ್ಥ ಅಲ್ಲ. ಅಂದರೆ ನೀವು ತೋರುತ್ತಿರುವ ಮನುಷ್ಯಕ್ಕಿಂತ ಹೆಚ್ಚಿನವನು, ಆದರೆ ಮನುಷ್ಯದಲ್ಲಿ ಕಂಡು ಬರುತ್ತಾ ಇದ್ದಾನೆ, ನಿಜವಾಗಿ ಮನುಷ್ಯಕ್ಕಿಂತ ಹೆಚ್ಚಿನವನು ಅಂದು ಇಷ್ಟೇ ಅರ್ಥ. ಮಾಯಾ ಮನುಷ್ಯ ಅಂದರೆ ಎಲ್ಲರಿಗೂ ಮೋಸ ಮಾಡ್ತಾ ಇದ್ದಾನೆ, ಆ ಅರ್ಥ ಅಲ್ಲ. ಆ ಅರ್ಥ ಅಲ್ಲ ಅಂದರೆ ಮನುಷ್ಯನಿಗಿಂತ ಹೆಚ್ಚಿನವನಾದರೂ ಮನುಷ್ಯ ರೂಪದಲ್ಲಿ ಬಂದಿದ್ದಾನೆ, ಜನರಿಗೋಸ್ಕರ ದಯದಿಂದ ಪ್ರೀತಿಯಿಂದ ನಿಮಗೆ ಮನುಷ್ಯ ರೂಪವಾಗಿ ಬಂದಿದ್ದೇನೆ, ತಾನು ಸ್ವಯಂ
ಮನುಷ್ಯನ ಶಕ್ತಿ ಸಾಮರ್ಥ್ಯಗಳಿಲ್ಲ, ಮನುಷ್ಯನ ಶಕ್ತಿ ಸಾಮರ್ಥ್ಯಗಳಿಗಿಂತ ಅನಂತ ಕೋಟಿ ಹೆಚ್ಚಿನ ಶಕ್ತಿ ಸಾಮರ್ಥ್ಯ ಪ್ರೀತಿ ದಯ ಇದೆ. ಸಾಮಾನ್ಯವಾಗಿ ಮನುಷ್ಯ ನೋಡಿದರೆ ಮನುಷ್ಯಕ್ಕೆ ಸೀಮಿತ ಮಾಡ್ತಾರೆ, ಅಲ್ಲ. ಅದಕ್ಕಾಗಿ ಮಾಯಾ ಮನುಷ್ಯ, ಮಾಯಾ ಮನುಷ್ಯ ಅಂದರೆ ಹೀಗೆ ತಿಳ್ಕೊಳ್ಳಬೇಕು. ಮಾಯಾ ಮನುಷ್ಯ ಅಂದರೆ ನಾವೇನು ತಿಳ್ಕೊಳ್ತೀವಿ, ಅವರು ಮನುಷ್ಯನೂ ಅಲ್ಲದವನು ಮನುಷ್ಯನಾಗಿ ವೇಷ ಹಾಕಿ ಮೋಸ ಮಾಡ್ತಾ ಇದ್ದಾನೆ ಅಲ್ಲವೇ. ಮನುಷ್ಯನಲ್ಲದವನು ಮನುಷ್ಯ ಹಾಕಿ ವೇಷ, ಧನಿಕನಲ್ಲದವನು ನಾನು ಧನಿಕ ಎಂದು ಮೋಸ ಮಾಡಿದರೆ ಏನು ಹೇಳ್ತೀವಿ, ಅದು ಮೋಸ ಆಗ್ತದೆ. ಇಲ್ಲಿ ಹಾಗಲ್ಲ, ಅದಕ್ಕಿಂತ ಹೆಚ್ಚಿನವನಾಗಿದ್ದರೂ ಚಿಕ್ಕ ಮಗುವಾಗಿ ಚಿಕ್ಕ ಮನುಷ್ಯನಾಗಿ ಬಂದಿದ್ದಾನೆ. ಅಂದರೆ ನೀವು ತೋರುವ ರೂಪ ಮನುಷ್ಯ ಅಲ್ಲ, ಅದಕ್ಕಿಂತ ಹೆಚ್ಚಿನವನಪ್ಪ ಎಂದು ಹೇಳುವುದಷ್ಟೇ. ಮಾಯಾ ಮನುಷ್ಯ ಅಂದರೆ ಅದರಿಂದ ಒಂದು ಪ್ರೀತಿ, ಒಂದು ಹೆಚ್ಚಿನ ದಯಾ ಎಂದು ಅರ್ಥ ಅಷ್ಟೆ. ಒಬ್ಬನು ಭಗವಂತ ಸೃಷ್ಟಿಗೆ ಆಧಾರವಾಗಿದ್ದರೂ ಬಂದು ನಿಮಗೆ ಸೇವೆ ಮಾಡ್ತಾನೆ ಭಕ್ತರಿಗೆ, ಆವಾಗೇನು ಮಾಡ್ತೀವಿ, ಇದೆಲ್ಲ ಮಾಯಾ ಸೇವಕ. ಮಾಯಾ ಸೇವಕ ಅಂದರೆ ನಿಜವಾಗಿ ಸೇವಕನಲ್ಲ, ಇವನೇ ಪ್ರಭುವು, ಜಗತ್ತಿಗೆ ಪ್ರಭುವು. ನಮಗೆ ಸೇವಕರಾಗಿ ಬಂದ ಅಂದರೆ ಮಾಯಾ ಸೇವಕ, ಅಂದರೆ ಪ್ರೀತಿಯಿಂದ ನಿನಗೆ ಸೇವೆ ಮಾಡುವುದಕ್ಕೆ ಮಾಯಾ ವೇಷದಿಂದ ಸೇವಕನು, ಅಂದರೆ ನಿಜವಾಗಿ ಸೇವಕನಲ್ಲ. ಅಷ್ಟೇ ಅರ್ಥ, ಅಷ್ಟೇ ಹೊರತು ತಪ್ಪಾಗಿ ತಿಳ್ಕೊಳ್ಬಾರ್ದು. ಮಾಯೆಯೋಪಾತ್ತ ವಿಗ್ರಹಂ, ಮಾಯೆಯಿಂದ ಅಂದ್ರೇನು, ಭಕ್ತರ ಮೇಲೆ ಪ್ರೀತಿಯಿಂದ ಮನುಷ್ಯನಾಗಿದ್ದಾನೆ, ನಿಜವಾಗಿ ಮನುಷ್ಯ ಅಲ್ಲ, ಮನುಷ್ಯನಿಗಿಂತ ಹೆಚ್ಚಿನವನು. ಪಾಂಡುಪುತ್ರಾನುಪಾಸೀನಾನ್ ಪ್ರಶ್ರಯಸ್ ಪ್ರೇಮ ಸಂಗತಾನ್ ಅಭ್ಯಾಚಷ್ಟಾನುರಾಗಾಶ್ರೈರಂದೀಭೂತೇನ ಚಕ್ಷುಷ. ಪಾಂಡುಪುತ್ರರನ್ನು ಅಂತೆ ಪಾಂಡವರನ್ನು ನೋಡಿದ, ಪ್ರೇಮದಿಂದ ಎಲ್ಲರನ್ನು ಕೈಗಿಂದ ಒಬ್ಬೊಬ್ಬರನ್ನು ಮುಟ್ಟಿ ಹೇಳ್ತಾ ಇದ್ದಾನೆ ಅಭ್ಯಾಚಷ್ಟನುರಾಗಾಶ್ರೈ. ಪಾಂಡವರನ್ನು ನೋಡಿದರೆ ಅವರಿಗೆ ವಿಶೇಷ ಪ್ರೀತಿ. ಏಕೆ? ಚಿಕ್ಕ ಮಕ್ಕಳಾಗಿರುವಾಗನಿಂದ ಅವರು ತಾನೇ ಬೆಳೆಸಿದ ಅಲ್ಲವೇ, ತಾನೇ ಬೆಳೆಸಿದ ಅವರಿಗೆ. ಅದರಿಂದ ಆವಾಗ ಪಾಂಡು ಸತ್ತು ಹೋದ ಅಲ್ಲವೇ, ಹುಟ್ಟಿ ಅಲ್ಲಿದ್ದಾರೆ ಕಾಡಿನಲ್ಲಿ, ಅವರಲ್ಲೇ ಪ್ರಾಣ ಬಿಟ್ಟೆ ಇಲ್ಲಿಗೆ ಬಂದರು ಚಿಕ್ಕ ಮಕ್ಕಳು. ಈಗ ನೋಡುವರು ಯಾರಿಲ್ಲಿ ಮನೆಯಲ್ಲಿ, ಯಾರಿದ್ದಾರೆ? ಧೃತರಾಷ್ಟ್ರ, ಕುರುಡ, ಕುರುಡು, ಯಾರಿದ್ದಾರೆ? ಇವರಿಗೆ ಭೀಷ್ಮನೇ. ಇವರೆಲ್ಲರನ್ನು ಬೆಳೆಸಿದ್ದು ವಿದ್ಯಾ ಬುದ್ಧಿ ಸಂಸ್ಕಾರ ಎಲ್ಲ ಹೇಳ್ತಾರೆ. ಮಹಾಭಾರತದಲ್ಲಿ ಒಂದು ಕಡೆ ಹೇಳುತ್ತಾರೆ, ಆ ಮಕ್ಕಳಿಗೆ ಯಾರೋ ಗೊತ್ತಿಲ್ಲ. ಅರ್ಜುನ ಆಟ ಆಡ್ತಾ ತೊಡೆ ಮೇಲೆ ಕೂತಿರ್ತಾ ಇರುವಾಗ ಭೀಷ್ಮನಿಗೆ ಅಪ್ಪ ಎಂದು ಹೇಳುತ್ತಿದ್ದ. ಅವರು ಭೀಷ್ಮ ಹೇಳುತ್ತಿದ್ದ, ನಾನು ಅಪ್ಪ ಅಲ್ಲ, ನಿನ್ನ ಅಪ್ಪನಿಗೆ ಅಪ್ಪ ನಾನು ಅಂದೆ. ಅವ್ರು ಮತ್ತೆ ಚಿಕ್ಕ ಮಗು ಆಗಾಗ ಮಾತು ಕಲಿತುಕೊಂಡ, ಒಂದು ವರ್ಷನೋ ಒಂದೂವರೆ ವರ್ಷ, ಒಂದೂವರೆ ಎರಡು ವರ್ಷ. ಅವ್ರು ಯಾರೋ ಗೊತ್ತಿಲ್ಲ, ಎಲ್ಲ ನೋಡಿದಾಗ ಇವರಂದ್ರೆ ಅಪ್ಪ ಎಂದು ಹೇಳಿದೆ. ಮತ್ತೆ ನಾನು ಅಪ್ಪ ಅಲ್ಲಪ್ಪ, ಅಜ್ಜ ಹೇಳು, ನಾನು ಅಪ್ಪನಿಗೆ, ನಿನ್ನ ಅಪ್ಪನಿಗೆ ಅಪ್ಪ ಎಂದು. ಅವ್ರು ಮತ್ತೆ ಅಪ್ಪ ಹೇಳ್ತಾರೆ. ಅದು ಮಹಾಭಾರತದಲ್ಲಿದೆ, ಸಂಸ್ಕೃತ ಭಾರತದಲ್ಲಿ. ಅಷ್ಟು ಚಿಕ್ಕ ಮಕ್ಕಳಿಂದ ಇವರು ಬೆಳೆಸಿದ. ಅವ್ರಿಗೆ ಏನೇನು ಹೇಳಿದ್ದು, ಇವರಿಗೆ ಅಪ್ಪ ಅಂದರೆ ಯಾರೋ ಗೊತ್ತಿಲ್ಲ, ಭೀಷ್ಮನನ್ನೇ ನೋಡಿದೆ. ಅದಕ್ಕಾಗಿ ಭೀಷ್ಮನಿಗೆ ಇವರು ನೋಡಿದರೆ ಆ ಪ್ರೀತಿಯಿಂದ ಅವರಿಗೆ ಕಣ್ಣಿನಿಂದ ನೀರೇ ಬಂತು. ಅಷ್ಟೇ ಅಲ್ಲ, ಇವರು ಬೆಳೆಸಿದ್ದಾನೆ ಅಂದೇ ಅಲ್ಲ, ಪಾಪ ಧರ್ಮಕ್ಕೋಸ್ಕರ ಎಷ್ಟು ನರಳಿ ನರಳಿ ಇಡೀ ಜೀವನ ಅನ್ಯಾಯ ಅನ್ಯಾಯ ಅನ್ಯಾಯನೇ. ಕೊನೆಗೆ ಈಗ ಶತ್ರುಗಳ ಸಂಹಾರ ಆಯಿತು, ಈಗ ಸ್ವಲ್ಪ ಆಯಿತು. ಅದರಿಂದ ಇಡೀ ಜೀವನ ಕಷ್ಟ ಕಷ್ಟ. ಅದೆಲ್ಲ ನೋಡಿದಾಗ ಪಾಪ ಅವರಿಗೆ ಕಣ್ಣಿನಿಂದ ನೀರು ಬಂತು. ಅಹೋ, ಏನು ಹೇಳ್ತಾನೋ ಗೊತ್ತಾ, ಅಭ್ಯಾಚಷ್ಟಾನುರಾಗಾಶ್ರೈರಂದೀಭೂತೇನ ಚಕ್ಷುಷ. ಟೈಮ್ ಆಯಿತು ನಮ್ಮದು ಅಲ್ಲವೇ. ಕಣ್ಣಿನಿಂದ ನೀರು ಬರುತ್ತಾ ಇರುವಾಗ ಹೇಳ್ತಾನೆ, ಅಹೋ ಕಷ್ಟಂ ಎಂದು ಹೇಳ್ತಾನೆ. ಅಹೋ ಅನ್ಯಾಯಂ, ಪಾಂಡವರೇ ನಿಮ್ಮನ್ನು ನೋಡಿದರೆ ಇಡೀ ಜೀವನ ಕಷ್ಟ ಅನ್ಯಾಯ. ಎಲ್ಲರ ಎದುರಾಗೆ ನಡೆಯುತ್ತಾ ಇದೆ, ಎಲ್ಲರೂ ಬೇಡ ಹೇಳಿದರು, ಯಾರು ಏನು ಮಾಡೋಕ್ಕಾಗ್ತಾ ಇಲ್ಲ. ದ್ರೋಣ ಏನು ಬಿದುರ ಹೇಳಿದ, ಭೀಷ್ಮ ಹೇಳಿದ, ತಪ್ಪು, ನೀವು ಅನ್ಯಾಯ ಮಾಡ್ತಾ ಇದ್ದೀರಿ, ಅಲ್ಲ ಅವರಿಗೆ ಕೊಡಿರ. ಏನು ಹೇಳಿದರು ಯಾರು ಕೇಳಲ್ಲ. ಹಿಂಸೆ ಮೇಲೆ ಹಿಂಸೆ, ಹಿಂಸೆ ಮೇಲೆ ಹಿಂಸೆ, ಅಪಮಾನ ಮೇಲೆ ಅಪಮಾನ, ಏನು ಮಾಡೋಕ್ಕಾಗ್ತಾ ಇಲ್ಲ. ನೋಡ್ತಾ ಇದ್ದೀವಿ, ಏನು ಮಾಡೋಕ್ಕಾಗ್ತಾ ಇಲ್ಲ. ಅದು ನೋಡಿ, ಇದಕ್ಕೆ ಎಷ್ಟು ಸಹನ ಬೇಕು, ಎಷ್ಟು ಪ್ರೀತಿ ಬೇಕು, ಎಷ್ಟು ದಯ ಬೇಕು. ಅಹೋ ಕಷ್ಟಂ ಅಹೋ ನ್ಯಾಯ್ಯಂ ಯದ್ಯೋಯಂ ಧರ್ಮನಂದನ. ಏ ಧರ್ಮನಂದನ, ಅಯ್ಯೋ ಅಯ್ಯೋ, ನಿಮ್ಮ ಕಷ್ಟ ಎಷ್ಟು, ಅನ್ಯಾಯ ಎಷ್ಟು. ಜೀವಿತುಂ ನಾರ್ಹತ ಕ್ಲಿಷ್ಟಂ ವಿಪ್ರಧರ್ಮ ಅಚ್ಯುತಾಶ್ರಯ ಅಚ್ಯುತಾಶ್ರಯ. ನಿಮ್ಮ ಜೀವನ ನೋಡಿದರೆ ನೀವು ಬದುಕುವ ಹಾಗಿಲ್ಲ, ನೀವು ಬದುಕಬಾರದಿತ್ತು, ಅಷ್ಟು ಕಷ್ಟ ಇದೆ ನಿಮ್ಮದು. ಯು ಡೋಂಟ್ ಡಿಸರ್ವ್ ಟು ಲಿವ್, ನೀವು ಬದುಕುವುದಕ್ಕೆ ಅರ್ಹರಲ್ಲ, ಅಷ್ಟು ಭಯಂಕರ ನಿಮಗೆ ಕಷ್ಟಗಳಿತ್ತು. ಇನ್ನೂ ಹೇಳ್ತಾ ಇದ್ದೇನೆ, ಟೈಮ್ ಆಯ್ತಲ್ಲ, ಮತ್ತೆ ಹೇಳು. ಸ್ವಲ್ಪ ಹೇಳಿ, ಸ್ವಲ್ಪ ಉಪದೇಶ ಮಾಡಿ. ಈಗ ಕೊನೆಗೂ ನಾನೀಗ ಪ್ರಾಣ ಬಿಡುವ ಸಮಯ ಬಂತು, ಉತ್ತರಾಯಣ ಬಂತು ಎಂದು ಶ್ರೀಕೃಷ್ಣನ ಸ್ತೋತ್ರ ಮಾಡಿ ಪ್ರಾಣ ಬಿಡ್ತಾನೆ. ಸ್ವಲ್ಪ ಮಾತಾಡಿಸ್ತಾನೆ ಪಾಂಡವರಿಗೆ, ಸ್ವಲ್ಪ ಉಪದೇಶಗಳು ಮಾಡ್ತಾನೆ, ಸಂಕ್ಷಿಪ್ತ ಒಂದು 10 ಶ್ಲೋಕಗಳಲ್ಲಿ ಹೇಳಿಬಿಟ್ಟು ನಂತರ ಶ್ರೀಕೃಷ್ಣನ ಸ್ತೋತ್ರ ಮಾಡ್ತಾನೆ. ಅದು ಭೀಷ್ಮ ಸ್ತುತಿ, ಅದು ತುಂಬ ಚೆನ್ನಾಗಿದೆ. ಕೃಷ್ಣನು ಹೇಗೆ ಸ್ತೋತ್ರ ಮಾಡ್ತಾನೆ, ಅವರಿಗೆ ಹೆಚ್ಚು ಇಷ್ಟವಾದದ್ದು ಯಾವುದಂದರೆ, ಯುದ್ಧ ಮಾಡುವಾಗ ಅವರು ಹೇಳ್ತಾನೆ, ನನ್ನಂಥ ಅದೃಷ್ಟವಂತ ಇಲ್ಲ, 10 ದಿವಸದಲ್ಲಿ ಅರ್ಜುನ ಜೊತೆಗೇ ಯುದ್ಧ ಆಯಿತು, 18 ದಿನಗಳಲ್ಲಿ 10 ದಿವಸ ಭೀಷ್ಮನೇ ಇದ್ದು ಬದುಕಿದ್ದಾನೆ. ಭೀಷ್ಮ ಯುದ್ಧ ಅರ್ಜುನನ ಜೊತೆಗೆ. ನನ್ನ ಎದುರಾಗಿ ಅರ್ಜುನನಿಗೆ ಮಿಕ್ಕ ಜನರು ಕಂಡು ಬರ್ತಾರೆ, ನನಗೆ ಕಂಡು ಬರುವುದು ಶ್ರೀಕೃಷ್ಣ. ಎದುರಾಗಿ ಶ್ರೀಕೃಷ್ಣನ ಎದುರಿಟ್ಟುಕೊಂಡು 10 ದಿವಸ ನಾನು ಯುದ್ಧ ಮಾಡಿದೆ. ಅದು ಭೀಷ್ಮ ಹೇಳ್ತಾನೆ, ಯಾವಾಗಲೂ ನನ್ನ ಎದುರಾಗೇ ಇದ್ದ, ಆ ಕೃಷ್ಣನನ್ನು ಹೇಗೆ ನೋಡಿದೆ, ನನಗೆ ಹೇಗೆ ಕಂಡು ಬಂದ, ಅದೆಲ್ಲ ವರ್ಣನೆ ಮಾಡ್ತಾನೆ.
ಅದು ಭೀಷ್ಮನ ಸ್ತುತಿ ತುಂಬ ಚೆನ್ನಾಗಿದೆ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ, ಹರಿ ಓಂ ಶ್ರೀ ಗುರುಭ್ಯೋ ನಮಃ, ಹರಿ ಓಂ ತತ್ಸತ್.